ಆತ್ಮೀಯರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ಮದ್ದೂರಿನ ಗೆಜ್ಜಲೆಗೆರೆಯ ಈ ಪ್ರದೇಶ ಒಂದು ಐತಿಹಾಸಿಕ ಸಮಾರಂಭವನ್ನು ದಾಖಲಿಸುತ್ತಿದೆ. 12,000 ಕೋಟಿಗೂ ಅಧಿಕ ಮೌಲ್ಯದ 210 ಕಿಲೋಮೀಟರ್ ಉದ್ದದ 2 ರಾಷ್ಟ್ರೀಯ ಹೆದ್ದಾರಿ ಯೋಜನೆಗಳ ರಾಷ್ಟ್ರ ಸಮರ್ಪಣೆ ಮತ್ತು ಶಿಲಾನ್ಯಾಸವನ್ನು ಇದು ದಾಖಲಿಸುತ್ತಿದೆ. ಇದಕ್ಕಾಗಿ ವೇದಿಕೆಯಲ್ಲಿರುವ ಅತಿಥಿ ಗಣ್ಯರಿಗೆ ಮತ್ತು ತಮ್ಮೆಲ್ಲರಿಗೂ ಆದರದ ಸ್ವಾಗತವನ್ನು ಕೋರುತ್ತಾ ಸಮಾರಂಭಕ್ಕೆ ಬರಮಾಡಿಕೊಳ್ತಿದ್ದೇವೆ. ನಮಸ್ಕಾರ. ವೆರಿ ವಾರ್ಮ್ ವೆಲ್ಕಮ್ ಆನ್ ದಿಸ್ ಹಿಸ್ಟಾರಿಕ್ ಒಕೇಶನ್ ಆಫ್ ಡೆಡಿಕೇಶನ್ ಆಫ್ 6-lane ಆಕ್ಸೆಸ್ ಕಂಟ್ರೋಲ್ ಬೆಂಗಳೂರು ಮೈಸೂರು ಹೈವೇ and foundation laying for 4-lane Mysuru Kushalanagara highway. We are indeed honored by the esteemed presence of honorable prime minister of India Shri Narendra Modi ji and host of dignitaries. Idiga nadagite otige samarambhada aarambha ellaru eddu nintu gaurava soochisbekagi korike Mysurina amma Ramachandra tandadavarinda nadagite. Request you to kindly rise for state anthem. State anthem please. Nadagite. ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿವನಗಳ ನಾಡೆ ಜಯ ಹೇ ರಸ ಋಷಿಗಳ ಬೀರೆ ಓ ದೇವಿಯ ಮಕುಟದ ನವಮಣಿಯೇ ಗಂಧದ ಚಂದನ ಹೊನ್ನಿನ ಗಣಿಯೇ ರಾಘವ ಮಧುಸೂದನರ ಅವತರಿಸಿದ ಭಾರತ ಜನನಿಯ ತನುಜಾತೆ ಜನನಿಯ ಚಂದ್ರ ತಂಡದವರಿಗೆ ನಮ್ಮ ಧನ್ಯವಾದಗಳು. On behalf of the hosts and people of Karnataka, we take this wonderful opportunity to felicitate honorable prime minister for his august presence on this memorable occasion and we request him to kindly accept our felicitations. ದೈಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಈ ಶಾಲ್ ಅನ್ನು ಮಾನನೀಯ ಪ್ರಧಾನಮಂತ್ರಿಗಳಿಗೆ ಅರ್ಪಿಸಬೇಕಾಗಿ ಕೋರಿಕೆ. ಮಂಡ್ಯ ಪ್ರದೇಶ, ಮೈಸೂರು ಪ್ರದೇಶ, ರೈತರ ಶಕ್ತಿ ಎಲ್ಲವನ್ನ ಬಿಂಬಿಸುವ ಹಸಿರು ಶಾಲಿನ ಕೊಡುಗೆ ಮಾನನೀಯ ಪ್ರಧಾನ ಮಂತ್ರಿಗಳಿಗೆ. ಜೀವಧಾರಿ ಹರಿಯಾಲಿ. ಮೈಸೂರು ಮಲ್ಲಿಗೆ ಮಾಲೆ ಮಾನನೀಯ ಸಚಿವರು ಶ್ರೀ ಎಸ್ ಟಿ ಸೋಮಶೇಖರ್ ಅವರಿಂದ. ಇದೀಗ ಮೈಸೂರು ಪೇಟವನ್ನ ದೈಮಾಡಿ ಸಂಸದರು ಪ್ರತಾಪ್ ಸಿಂಹ ಅವರು ಪ್ರಧಾನ ಮಂತ್ರಿಗಳಿಗೆ ತೋರಿಸಬೇಕಾಗಿ ಕೋರಿಕೆ. ಮಂಡ್ಯದ ಆ ಬೆಲ್ಲ ಇದನ್ನ ಉಡುಗೊರೆಯಾಗಿ ನೀಡುತ್ತಿದ್ದಾರೆ ಸಂಸದೆ ಶ್ರೀಮತಿ ಸುಮಲತಾ ಅಂಬರೀಶ್ ಅವರು. ಆರ್ಗಾನಿಕ್ ಬೆಲ್ಲ, ಆರ್ಗಾನಿಕ್ ಜಾಗರಿ ರೀಚಸ್ ದ ಹ್ಯಾಂಡ್ಸ್ ಆಫ್ ಆನರಬಲ್ ಪ್ರೈಮ್ ಮಿನಿಸ್ಟರ್. ಮತ್ತು ಈ ವಿಶೇಷ ಕೃತಜ್ಞತಾ ಕಾಣಿಕೆ ಮಾನನೀಯ ಸಚಿವರುಗಳಾದ ಶ್ರೀ ಗೋಪಾಲಯ್ಯ ಮತ್ತು ಡಾಕ್ಟರ್ ನಾರಾಯಣ ಗೌಡ ಅವರಿಂದ. ಹೆದ್ದಾರಿಯ ಪ್ರತಿಬಿಂಬವಿದು,
ರೋಸ್ವುಡ್ ನಲ್ಲಿ ಮಾಡಿರುವಂತ ಕೊಡುಗೆ ಮೈಸೂರು ರಾಜ ಪರಂಪರೆಯನ್ನ ಬಿಂಬಿಸುತ್ತದೆ. ಅಂಬಾರಿ ಹೊತ್ತ ಆನೆಯನ್ನ ಸಂಕೇತಿಸುವ ಸಲಗ ಈ ಹೆದ್ದಾರಿಯ ಪ್ರತಿಬಿಂಬದಲ್ಲಿ. ಥ್ಯಾಂಕ್ ಯು ಮಾನನೀಯ ಪ್ರಧಾನ ಮಂತ್ರಿ ಜಿ ಫಾರ್ ಅಕ್ಸೆಪ್ಟಿಂಗ್ ಆ ಫೆಲಿಸಿಟೇಷನ್. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಇಂಡೀಡ್ ಎ ಮ್ಯಾಟರ್ ಆಫ್ ಪ್ರೈಡ್ ಫಾರ್ ಬೋತ್ NHAI ಅಂಡ್ ದ ರೋಡ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿ ಆಸ್ ಸಚ್ ಪ್ರಾಜೆಕ್ಟ್ಸ್ ಬ್ರಿಂಗ್ ಪೀಪಲ್ ಟುಗೆದರ್ ವಿತ್ ಫಾಸ್ಟರ್ ಕನೆಕ್ಟಿವಿಟಿ. ರಿಕ್ವೆಸ್ಟ್ ಫಾರ್ ವೆಲ್ಕಮ್ ಸ್ಪೀಚ್ ಆಫ್ ಆನರಬಲ್ ನಿತಿನ್ ಗಡ್ಕರಿ ಜಿ. ವೆಲ್ಕಮ್ ಸರ್. ಸ್ವಾಗತ ಸೋಣ ಸನ್ಮಾನ್ಯ ಶ್ರೀ ನಿತಿನ್ ಗಡ್ಕರಿ ಅವರನ್ನು. ಆದರಣೀಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ, ಆದರಣೀಯ ಮುಖ್ಯಮಂತ್ರಿ ಶ್ರೀ ಬಸವರಾಜ್ ಜಿ, ಬೇರೆ ಮಂತ್ರಿಮಂಡಲಕ್ಕೆ ಸಹಯೋಗಿ ಆದರಣೀಯ ಪ್ರಹ್ಲಾದ್ ಜಿ, ಆದರಣೀಯ ಸಂಸದ್ ಪ್ರತಾಪ್ ಸಿಂಹಜಿ, ಆನರಬಲ್ MP ಶ್ರೀಮತಿ ಸುಮಲತಾಜಿ, ಮಂಚ್ ಪರ್ ಉಪಸ್ಥಿತ ಸಭಿ ಸಂಸದ್ಗಣ್, ವಿಧಾಯಕ್ಗಣ್ ಔರ್ ಮಂತ್ರಿಗಣ್, ಆಜ್ ಕಾ ದಿನ ಯೇ ಕರ್ನಾಟಕ ಕೆ ಇತಿಹಾಸ ಕಾ ಬಹುತ್ ಮಹತ್ವಪೂರ್ಣ ದಿನ ಹೈ. ಬೆಂಗಳೂರ್ ಹಮಾರೆ ಲಿಯೆ ದೇಶ್ ಕೆ ಲಿಯೆ ಗ್ರೋಥ್ ಇಂಜಿನ್ ಹೈ, IT ಕ್ಯಾಪಿಟಲ್ ಹೈ, ಔರ್ ಮೈಸೂರ್ ಯೇ ಹಮಾರೆ ಇತಿಹಾಸ ವಿರಾಸತ್ ಔರ್ ಸಂಸ್ಕೃತಿ ಕಾ ಪ್ರತೀಕ ಹೈ. ಇನ್ ದೋನೋ ಶಹರೋ ಕೆ ಬೀಚ್ ಮೇ ಆಜ್ ಬೆಂಗಳೂರ್ ಸೆ ಮೈಸೂರ್ ತಕ್ ಯೇ ಮಹಾಮಾರ್ಗ ಕಾ ಜೋ ನಿರ್ಮಾಣ ಹುವಾ ಹೈ ಎಕ್ಸಿಸ್ ಕಂಟ್ರೋಲ್, ये निश्चित रूप से कर्नाटक के विकास के लिए बहुत बड़ा योगदान देगा. हमारे देश से और विदेशों से बड़े प्रमाण पर जो टूरिस्ट है वो मैसूर आते हैं. पुराने रोड में आते समय काफ़ी समय लगता था, पर नया रोड जो बना है इसके कारण वो एक घंटे में बेंगलोर से मैसूर निश्चित रूप से पहुँचेंगे, ऐसा मुझे विश्वास है. इसके साथ साथ बंगलोर में आदरणीय मुख्यमंत्री जी के सहयोग से हम रिंग रोड बना रहे हैं, जिसके ऊपर 17,000 करोड़ रुपए खर्चा कर रहे हैं, और मेरा विश्वास है कि रिंग रोड बनने के बाद हम डायरेक्टली मैसूर तक आना और आसान होगा. ये जो परियोजना है ये शुरुआत में परियोजना करते समय अनेक अड़चनें आई, क्योंकि यहाँ बहुत फर्टाइल लैंड है. मैं विशेष रूप से कर्नाटक की सरकार का, आदरणीय मुख्यमंत्री जी का और विशेष रूप से सभी सांसद और विधायकों का हृदय से बहुत बहुत धन्यवाद देता हूं कि उनके सहयोग के बिना ये लैंड एक्विजिशन करना बहुत मुश्किल था. शुरुआत में इसकी कीमत 2200 करोड़ रुपए थी, पर आदरणीय प्रधानमंत्री जी ने नए कानून को जो मंजूर कर दिया था उसके साथ उन्होंने हमको ये निश्चित रूप से मार्गदर्शन किया था कि किसानों के साथ अन्याय नहीं होना चाहिए, और इसी बात को लेकर हमने 4,000 करोड़ रुपए केवल कॉम्पेंसेशन के लिए किसानों को दिए हैं. इसी हाईवे को बनाते समय ये 52 किलोमीटर नया बना है, 8 किलोमीटर एलिवेटेड है, साथ में वाटर कंजर्वेशन के लिए अमृत सरोवर का भी अनेक जगह निर्माण किया है, और सबसे बड़ी बात यह है कि ये हाईवे बनाते समय हमने विशेष रूप से जो पुराने पार्ट का जो रोड है वो भी अच्छा बनाया है. मुझे इस बात का समाधान है कि जितने सांसद जितने मंत्री जब जब मेरे पास आए तो ओरिजिनल DPR में केवल 24 ही अंडर पास थे, पर लगभग उनके पूरे आग्रह को मान्य करके हमने 89 ऐसे अंडर पास इसमें बनाकर दिए हैं. इसके लिए जो हाईवे था उसमें मांग की गई कि एलिवेटेड बनाओ, तो 8 किलोमीटर हमने एलिवेटेड बनाया है, और यहाँ के सांसद विधायक मंत्री जी उनके कारण ही उनके मांगों के कारण ही ये सब सुविधाएं करने के कारण कॉस्ट में थोड़ी बढ़ोतरी हुई है. मुझे बहुत खुशी है कि यह हाईवे निश्चित रूप से यहाँ के पर्यटन को दुगना करेगा, और पर्यटन ये ऐसा क्षेत्र है कि जिसमें 49% इन्वेस्टमेंट एम्प्लॉयमेंट पोटेंशियल पर खर्चा होती है, और यहाँ नए रोजगार भी निश्चित रूप से खड़े होंगे. इस हाईवे के निर्माण में जिन जिन विधायकों ने सांसदों ने मंत्रियों ने सब ने सहयोग किया है उनको मैं धन्यवाद देता हूँ.
यह हाईवे का काम शुरू हुआ तब हमारे एनएचआई के मेंबर आर के पांडे इनके मार्गदर्शन में शुरू हुआ और इसी महीने में 2 तारीख को रिटायर्ड हुए और उनने ये काम पूरा किया। उनका विशेष रूप से मेहनत परिश्रम इस हाईवे के लिए उपयोगी आया है, उनको भी मैं विशेष रूप से धन्यवाद देता हूँ। ये जो हाईवे बना हुआ है ये NH 209, ये कोयम्बतूर इन तमिलनाडु तक अब इसकी कनेक्टिविटी होगी और बांदीपुर वाइल्ड लाइफ सेंचुरी से तो मुझे लगता है कि इसके कारण तमिलनाडु की कनेक्टिविटी भी मिलेगी। उसके साथ साथ NH 212 विच कनेक्ट्स सुल्तान बटेरी इन कन्नूर डिस्ट्रिक्ट इन केरला, तो केरला और तमिलनाडु दोनों जगह इसकी निश्चित रूप से कनेक्टिविटी होगी। मुझे विश्वास है कि इस परियोजना से कृष्णराज सागर, श्रीरंगपट्टनम, मैसूर जैसे विरासत स्थलों पर पहुंचना आसान होगा जिससे टूरिस्ट की संख्या बढ़ेगी और इसमें हम कर्नाटक में 23 रोड साइड एमिनिटीज़ भी बना रहे हैं और विशेष रूप से प्रधानमंत्री जी ने बीच में जो लकड़ी के टॉयज थे, मैं जब MSME मंत्री था उसको प्रमोट करने के लिए विशेष मार्गदर्शन दिया था। उसी प्रकार इस रोड साइड एमिनिटीज़ में हेलीपोर्ट होगा, ड्रोन पोर्ट होगा, गैस स्टेशन, पेट्रोल स्टेशन होंगे, रेस्टोरेंट होंगे, पार्किंग प्लेसेस होगी, वॉशरूम होगी। उसके साथ साथ जो कर्नाटक का हैंडलूम है, हैंडीक्राफ्ट है, सिल्क है, उसके साथ उड़न में कर्विंग उड़न के जो अलग अलग फर्नीचर है, खनी है, यहाँ का चंदन का सोप है, इनके लिए भी विशेष रूप से स्टॉल के लिए हमने प्रायोरिटी देकर उनको भी विशेष रूप से इसको हम देंगे। ये भी बहुत महत्वपूर्ण है। आज दूसरा जो महत्वपूर्ण रोड का फाउंडेशन जो 4,500 करोड़ रुपए का है, जिसकी लेंथ 93 किलोमीटर है, वो बेंगलोर से मैंगलोर तक पोर्ट कनेक्टिविटी के लिए अल्टरनेटिव मार्ग है। इट विल गिव ए बिग बूस्ट टू द इकोनॉमिक एक्टिविटी इन दिस रीजन, क्योंकि मैंगलोर पोर्ट में जो तकलीफ है वहाँ घाट में, उसके कारण बहुत सा ट्रैफिक चेन्नई में, टूटीकोरिन में जाता है। ये रोड बनने के कारण निश्चित रूप से उसमें भी काफ़ी बढ़ोतरी होगी और इकोनॉमिक एक्टिविटी इस रीजन में और बढ़ेगी। मेरा विश्वास है कि एलावाला, बिलकेरी, हंसूर, इस जिले के ट्रैफिक प्रॉब्लम भी इससे छूटेंगे और जो 5 घंटे के समय लगता था वो 2 घंटे तक आएगा, जिसके कारण ये भी रोड बहुत महत्वपूर्ण है। कूर्ग जो है इज़ रेटेड एज वन ऑफ द टॉप हिल स्टेशन डेस्टिनेशन इन इंडिया, तो कूर्ग जाने के लिए भी इससे बहुत बड़ी आसानी होगी। प्रधानमंत्री जी के नेतृत्व में इंफ्रास्ट्रक्चर को हाईएस्ट प्रायोरिटी प्रधानमंत्री जी ने हमको दी है और उसी के कारण गति शक्ति योजना भी बनी है, जहां पोर्ट से मल्टी मॉडल लॉजिस्टिक पार्क भी हम बना रहे हैं। बेंगलोर में कर्नाटक की सरकार से उसका भी निर्माण हो रहा है। सबसे महत्वपूर्ण जो बेंगलोर चेन्नई एक्सप्रेस हाईवे है, ये विशेष रूप से दिल्ली से, नॉर्थ से, पंजाब, हरियाणा, वहाँ से जोड़कर सूरत तक आने के बाद मुंबई और पुणे जाने की अब जरूरत नहीं है। प्रधानमंत्री जी ने गुलबर्गा में इस हाईवे के 2 पोर्शन का भूमि पूजन किया और काम शुरू हो गया है। ये बेंगलोर चेन्नई एक्सप्रेस हाईवे ये कश्मीर से कन्याकुमारी तक, कारगिल से लेकर लद्दाख, लेह से लेकर कन्याकुमारी, त्रिवेंद्रम, कोचीन तक जोड़ने वाला महामार्ग बनेगा और जो निश्चित रूप से करीब 20,000 करोड़ का है और मेरा विश्वास है कि 50% उसका वर्क कंप्लीट हुआ है और हम इसी साल दिसंबर में ये चेन्नई बेंगलोर सूरत एक्सप्रेस हाईवे का काम हम पूरा करेंगे। बेंगलोर चेन्नई एक्सप्रेस हाईवे का काम अगले मार्च तक पूरा होगा और चेन्नई सूरत एक्सप्रेस हाईवे जो है उसका काम निश्चित रूप से दिसंबर तक पूरा होगा। मुझे बेंगलोर के रिंग रोड का भी काम हम आने वाले मार्च के पहले नए साल में वो भी काम पूरा करेंगे, जिससे बेंगलोर में ट्रैफिक जाम से काफ़ी बड़े प्रमाण पर मुक्ति मिलेगी। हमारी विभाग की ओर से प्रधानमंत्री जी के मार्गदर्शन में हम करीब 2 लाख करोड़ रुपए के काम कर्नाटक में कर रहे हैं और मेरा विश्वास है कि आने वाले समय में 2024 तक करीब 3 लाख करोड़ तक के काम मंजूर है जो काम हम करने जा रहे हैं। मुझे बहुत खुशी है। इट इज़ ए ग्रेट प्लेजर एंड प्राइड फॉर मी दैट टुडे इन द हिस्ट्री ऑफ कर्नाटका दिस इज़ वन ऑफ द हिस्टोरिकल प्लेस विच इज इन द वर्ल्ड नोन हिस्टोरिकल प्लेस मैसूर एंड कनेक्टिंग टू द IT कैपिटल ऑफ द वर्ल्ड बेंगलोर। इट इज़ रियली ए ग्रेट इवेंट एंड इट इज़ ए ग्रेट अपॉर्चुनिटी फॉर ऑल ऑफ अस टू एग्जीक्यूट दिस वर्क। मैं प्रधानमंत्री जी को बहुत बहुत अभिनंदन करता हूँ
धन्यवाद देता हूँ कि उन्होंने आज के इस कार्यक्रम में इस हाईवे का उद्घाटन किया है। दिसंबर में निश्चित रूप से चेन्नई बेंगलोर हाईवे के भी उद्घाटन उनके हाथ से हम करेंगे और निश्चित रूप से रिंग रोड का भी निर्माण मार्च तक अगले साल पूरा करेंगे। इसी विश्वास के साथ फिर से एक बार कर्नाटक की जनता को मैं अपनी तरफ से बहुत बहुत बधाई देता हूँ, आपका अभिनंदन करता हूँ। धन्यवाद, नमस्कार। विश्व दर्जेय राष्ट्रीय हेद्दारी जालद मूलक कर्नाटकद सशस्त्रीकरण। इन दिस कॉन्टेक्स्ट कंग्रेचुलेटरी वर्ड्स एंड वार्म विशेस शेयर्ड बाय ऑनरेबल सेंट्रल मिनिस्टर श्री नितिन गडकरी जी। थैंक यू सो मच सर फॉर ऑल योर गुड वर्ड्स। रिक्वेस्ट ऑनरेबल चीफ मिनिस्टर ऑफ कर्नाटक श्री बसवराज बोम्मई जी फॉर हिज स्पीच। स्वागत सोना सन्मान्य मुख्यमंत्री। ಎಲ್ಲರಿಗೂ ಸಕ್ಕರೆ ನಾಡಿನ ಮಹಾಜನತೆಗೆ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ಸಕ್ಕರೆಯ ನಾಡಿನಲ್ಲಿ ಮೊಟ್ಟ ಮೊದಲು ಸಕ್ಕರೆ ಕಾರ್ಖಾನೆ ದೇಶದಲ್ಲಿ ಆಗಿರುವಂಥದ್ದು ಮಂಡ್ಯದಲ್ಲಿ, ಹಾಗೂ ಮೊದಲನೆಯ ವಿದ್ಯುತ್ ಶಕ್ತಿ ಉತ್ಪಾದನೆ ಆಗಿರುವಂಥದ್ದು ಮಂಡ್ಯದಲ್ಲಿ. ಮಂಡ್ಯ ಈಸ್ ಇಂಡಿಯಾ. ಇವತ್ತಿನ ಬೆಂಗಳೂರು ಮೈಸೂರು ಸೂಪರ್ ಹೈವೇ ಇಡೀ ಭಾರತ ದೇಶಕ್ಕೆ ಕನೆಕ್ಟ್ ಮಾಡ್ತಾ ಇದೆ. ಹೀಗಾಗಿ ಮಂಡ್ಯ ಈಸ್ ಇಂಡಿಯಾ ಅನ್ನುವಂಥ ಸ್ಲೋಗನನ್ನು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಸಹಕಾರವನ್ನು ಮಾಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ವೇದಿಕೆ ಮೇಲಿರುವಂಥ ಆದರಣೀಯ ವಿಶ್ವ ನಾಯಕರು, ನಮ್ಮೆಲ್ಲರ ನಾಯಕರು, ಬಡವರ ಬಂಧು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರೇ, ಅದೇ ರೀತಿ ಈ ನ್ಯಾಷನಲ್ ಹೈವೇದಲ್ಲಿ ಕ್ರಾಂತಿಯನ್ನು ಮಾಡ್ತಿರುವಂಥ ನಮ್ಮೆಲ್ಲರ ಆತ್ಮೀಯರು ಮತ್ತು ನಾಯಕರಾದಂಥ ಶ್ರೀ ನಿತಿನ್ ಗಡ್ಕರಿಜಿಯವರೇ, ಕೇಂದ್ರದ ಸಚಿವರು, ಕರ್ನಾಟಕವನ್ನು ಅತ್ಯಂತ ಪ್ರಭಾವಶಾಲಿಯಾಗಿ ಪ್ರತಿನಿಧಿಸುವಂಥ ನಾಯಕರಾದಂಥ ಶ್ರೀ ಪ್ರಹ್ಲಾದ್ ಜೋಶಿಯವರೇ, ಸಂಸತ್ ಸದಸ್ಯರಾದಂಥ ಶ್ರೀಮತಿ ಸುಮಲತಾ ಅವರೇ, ಶ್ರೀ ಪ್ರತಾಪ್ ಸಿಂಹ ಅವರೇ, ನನ್ನ ಸಚಿವ ಸಂಪುಟದ ಸಹೋದ್ಯೋಗಿಗಳಾದಂಥ ಶ್ರೀ ಗೋಪಾಲಯ್ಯ ಅವರೇ, ನಾರಾಯಣಗೌಡರೇ, ಸೋಮಶೇಖರ್ ಅವರೇ, ವೇದಿಕೆ ಮೇಲಿರುವ ಗಣ್ಯರೇ, ಇಲ್ಲಿ ನೆರೆದಿರುವಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮಾಧ್ಯಮದ ಸ್ನೇಹಿತರು, ನಾವೆಲ್ಲರೂ ಕೂಡ ಸನ್ಮಾನ್ಯ ಪ್ರಧಾನಮಂತ್ರಿ ಅವರಿಗೆ ವಿಶ್ವ ನಾಯಕರು ಅಂತ ಕರಿತೇವೆ. ಅದಕ್ಕೆ ಕಾರಣ ಇದೆ. ನಮ್ಮ ಮಿತ್ರ ದೇಶಗಳು ಎಲ್ಲರೂ ಕೂಡ ಅವರನ್ನು ನಾಯಕರೇ ಅಂತ ಒಪ್ಪಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಮಿತ್ರ ಇಲ್ಲದ ದೇಶ, ಹೊಸ್ಟೈಲ್ ಕಂಟ್ರೀಸ್, ಭಾರತಕ್ಕಿರುವಂಥ ಹೊಸ್ಟೈಲ್ ಕಂಟ್ರೀಸು ಕೂಡ ಅಲ್ಲಿಯ ನಾಗರಿಕರು ಸನ್ಮಾನ್ಯ ನರೇಂದ್ರ ಮೋದಿಜಿಯವರಿಗೆ ಅವರ ನಾಯಕರೇ ಅಂತ ಒಪ್ಪಿಕೊಂಡಿದ್ದಾರೆ. ಪಾಕಿಸ್ತಾನದಲ್ಲಿ ಇವತ್ತು ಪಾಕಿಸ್ತಾನಕ್ಕೆ ಸಮಸ್ಯೆ ಬಗೆಹರಿಸೋದಕ್ಕೆ ಬೇಕಾಗಿರುವಂಥದ್ದು ನರೇಂದ್ರ ಮೋದಿಜಿರನ್ನೋ ನಾಯಕ ಹೇಳ್ತಾರೆ. ಚೈನಾ ಅನ್ನುವಂಥ ದೇಶದಲ್ಲಿಯೂ ಕೂಡ ಅಲ್ಲಿಯ ನಾಗರಿಕರು ನರೇಂದ್ರ ಮೋದಿಜಿಯವರನ್ನ ಅತ್ಯಂತ ಬುದ್ಧಿವಂತ ಆಡಳಿತಗಾರರು ಅಂತ ಹೊಗಳಿದ್ದಾರೆ. ವಿಶ್ವ ಅಣ್ಣ ಅಂತ ಕರೆಸಿಕೊಳ್ಳುವಂಥ ಅಮೆರಿಕದಲ್ಲೂ ಕೂಡ ಅತ್ಯಂತ ಶಕ್ತಿಶಾಲಿ ನಾಯಕರು ನರೇಂದ್ರ ಮೋದಿಜಿ ಅಂತ ಹೇಳಿದ್ದಾರೆ. ಹೀಗಾಗಿ ಇವತ್ತು G20 ವಿಶ್ವದ 20 ಶ್ರೇಷ್ಠ ರಾಷ್ಟ್ರಗಳ ನಾಯಕತ್ವವನ್ನು, ಅದರ ಅಧ್ಯಕ್ಷತೆಯನ್ನು ಇವತ್ತು ಭಾರತಕ್ಕೆ ಬಂದಿದೆ. ಅದು ಭಾರತಕ್ಕೆ ಬಂದಿದ್ರೆ ಅದಕ್ಕೆ ನಮ್ಮ ನಾಯಕರಂತ ನರೇಂದ್ರ ಮೋದಿಜಿಯವರು ಕಾರಣ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಬಂಧುಗಳೇ, ಬೆಂಗಳೂರು ಮೈಸೂರು ವಾಹನ ದಟ್ಟಣೆ ನಮಗೆಲ್ಲ ಗೊತ್ತಿದೆ. ಹಲವಾರು ವರ್ಷದಿಂದ ಇಲ್ಲಿ 6 ಲೇನ್ ಮತ್ತು ಒಟ್ಟು 10 ಲೇನ್ಗಳ ಸೂಪರ್ ಹೈವೇ ಆಗಬೇಕು ಅಂತ ಬಹಳ ದಿವಸದ ಒಂದು ಬೇಡಿಕೆ. 90ರ ದಶಕದಿಂದ ಇದು ಬೇಡಿಕೆ ಇತ್ತು. ಮಧ್ಯೆ ನೈಸ್ ರಸ್ತೆ ಬರ್ತದೆ ಅಂಥೇಳಿ ಅದಕ್ಕೆ ಸಹಾಯ ಮಾಡಲು ಇದನ್ನು ನಿಲ್ಲಿಸಿಬಿಟ್ರು. ಈ ಪ್ರಸ್ತಾವನೆಯೇ ಇರಲಿಲ್ಲ. ಬಂಧುಗಳೇ, 2014ರಲ್ಲಿ ಯಾರು ಪ್ರಧಾನಮಂತ್ರಿ ಇದ್ದರು? ಯಾರಿದ್ದರು? ನರೇಂದ್ರ ಮೋದಿಜಿಯವರು. ಅವರು ಬಂದ ಮೇಲೆ ಇದಕ್ಕೆ ಚಾಲನೆಯನ್ನು ಕೊಟ್ಟು
ಡಿಪಿಆರ್ ಮಾಡೋದಕ್ಕೆ ಆಜ್ಞೆಯನ್ನ ಮಾಡಿದ್ರು. ಸನ್ಮಾನ್ಯ ಗಡ್ಕರಿ ಸಾಹೇಬರು ಸುಮಾರು 2015 ಡಿಪಿಆರ್ ಆಯಿತು, 2016 ಇದನ್ನು ನ್ಯಾಷನಲ್ ಹೈವೇ ಅಥಾರಿಟಿಗೆ ವರ್ಗಾವಣೆ ಆಯಿತು. ಅದಾದ ಮೇಲೆ ಎಲ್ಲ ಎಸ್ಟಿಮೇಟ್ಸ್ ಆದಮೇಲೆ ಹೆಚ್ಚುವರಿ ಹಣ ಬೇಕಾಗುತ್ತೆ ಅಂತ ಎಂದಾಗ ಈಗ ತಾನೇ ಗಡ್ಕರಿ ಸಾಹೇಬರು ಹೇಳಿದರು, ನರೇಂದ್ರ ಮೋದಿಜಿಯವರು ಎಡಿಷ್ನಲ್ ಎಷ್ಟು ದುಡ್ಡಿದೆ ಅದನ್ನೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಮಂಜೂರಾತಿಯನ್ನು ಮಾಡಿದರು. 4,000 crore ಎಡಿಷ್ನಲ್ ಅಮೌಂಟ್ ವಾಸ್ ಸ್ಯಾಂಕ್ಷನ್ಡ್ ಟು ಮೇಕ್ ದಿಸ್ ಎಸ್ ಎ ಸೂಪರ್ ಹೈವೇ ಬೈ ನರೇಂದ್ರ ಮೋದಿಜಿ. 2019 ಕೆಲಸ ಪ್ರಾರಂಭ ಆಯಿತು. ಯಾರಿದ್ರು ಪ್ರಧಾನಮಂತ್ರಿ? ನರೇಂದ್ರ ಮೋದಿಜಿಯವರಿದ್ದರು. 2019 ಪ್ರಾರಂಭ ಮಾಡಿ 2023 ಮುಗಿದಿದೆ. ಯಾರಿದ್ದಾರೆ ಪ್ರಧಾನಮಂತ್ರಿ? ಡಿಪಿಆರ್ ಮಾಡಿದಾಗ ನರೇಂದ್ರ ಮೋದಿಯವರು, ಅದನ್ನು ಪೂರ್ಣಗೊಳಿಸಿ ನ್ಯಾಷನಲ್ ಹೈವೇ ಅಥಾರಿಟಿ ಕೊಟ್ಟಾಗ ನರೇಂದ್ರ ಮೋದಿಜಿಯವರು, ಲ್ಯಾಂಡ್ ಎಕ್ವಿಜಿಷನ್ ಮಾಡಿದ್ದು ನರೇಂದ್ರ ಮೋದಿಜಿಯವರು, ಎರಡು ಹಂತದ ಎರಡು ಪ್ಯಾಕೇಜನ್ನು ಮಾಡಿ ಕೆಲಸವನ್ನು ಪ್ರಾರಂಭ ಮಾಡಿದ್ದು, ಅಡಿಗಲನ್ನು ಹಾಕಿದ್ದು ಮೈಸೂರಿನಲ್ಲಿ ಅಡಿಗಲು ಹಾಕಿದ್ದು ನರೇಂದ್ರ ಮೋದಿಜಿಯವರು. ಇವತ್ತು 2023 ಸಕ್ಕರೆ ನಾಡಿನ ಮಂಡ್ಯದಲ್ಲಿ ಬಂದು ಅದನ್ನು ಉದ್ಘಾಟನೆ ಮಾಡ್ತಿರುವುದು ನರೇಂದ್ರ ಮೋದಿಜಿಯವರು. ತಾವೆಲ್ಲ ನೋಡ್ತಾ ಇದ್ದೀರಿ ಪತ್ರಿಕೆಯಲ್ಲಿ, ನಾನು ಮಾಡಿದೆ. ಸ್ವಾಮಿ, ಯಾರು ಯಾವ ಕಾಲದಲ್ಲಿ ಏನು ಮಾಡಿದ್ದಾರೆ, ಯಾರು ಇದ್ರು ಅನ್ನೋದು ಜನತೆಗೆ ಗೊತ್ತಿದೆ. ನಮ್ಮ ಕಡೆ ಒಂದು ಗಾದೆ ಮಾತಿದೆ, ಜೋಶಿಯವ್ರು ಚೆನ್ನಾಗಿ ಗೊತ್ತು, ಪಕ್ಕದ ಮನೆಯಲ್ಲಿ ಗಂಡು ಹಡಿದ್ರೆ ಇವನು ಪೇಡೆ ಕೊಡ್ತಾನೆ. ಅರ್ಥ ಆಯ್ತಾ? ಪಕ್ಕದ ಮನೆಯವನು ಗಂಡು ಹಡಿತಾನೆ, ನಮ್ಮ ಕಡೆ ಗಂಡು ಹಡಿದ್ರೆ ಪೇಡೆ ಕೊಡ್ತಾರೆ. ಅವನು ಗಂಡು ಹಡಿದ್ರೆ ಇವನು ತಾನೇ ಹುಡ್ಸ್ದಂಗೆ ಪೇಡೆ ಕೊಡ್ತಾನೆ. ಈ ಒಂದು ವ್ಯವಸ್ಥೆ ಆಗಿದೆ. ಆದ್ದರಿಂದ ನಾನು ಸತ್ಯವನ್ನೇ ಹೇಳ್ತಾ ಇದ್ದೇನೆ, ಸತ್ಯವನ್ನು ಬಿಟ್ಟು ಏನು ಹೇಳ್ತಾ ಇಲ್ಲ. ಇದನ್ನು ಪ್ರಾರಂಭ ಮಾಡಿದ್ದು ನರೇಂದ್ರ ಮೋದಿಜಿಯವರು, ಅಡಿಗಲ್ಲಿ ಹಾಕಿದ್ದು ನರೇಂದ್ರ ಮೋದಿಜಿಯವರು, ಉದ್ಘಾಟನೆ ಮಾಡ್ತಿರುವಂಥದ್ದು ನರೇಂದ್ರ ಮೋದಿಜಿಯವರು. ಇದು ನರೇಂದ್ರ ಮೋದಿಜಿಯವರ ಕೆಲಸ ಮಾಡುವಂಥ ಗತಿ, ನರೇಂದ್ರ ಮೋದಿಯವರು ಕೆಲಸ ಮಾಡುವಂಥ ಪದ್ಧತಿ. ಹೈ ಟೈಮ್ಲಿ ಎಲ್ಲ ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡಿ ಎಫಿಷಿಯಂಟ್ ಆಗಿ ಮಾಡ್ತಿರುವಂಥದ್ದು ಇವತ್ತಿನ ಕಾಲದಲ್ಲಿ ಭಾರತ ದೇಶದ ಇತಿಹಾಸದಲ್ಲಿ ಯಾರಾದರೂ ಮಾಡಿದರೆ ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಬಂಧುಗಳೇ, ಡಬಲ್ ಇಂಜಿನ್ ಸರ್ಕಾರ ಇದ್ದಿದ್ದರಿಂದ ರಾಜ್ಯ ಸರ್ಕಾರವು ಕೂಡ ಸಹಕಾರ ಕೊಟ್ಟು ಈ ಕೆಲಸವನ್ನು ಮಾಡೋಕ್ಕೆ ಸಾಧ್ಯ ಆಗಿದೆ. ಇವತ್ತು ಡಬಲ್ ಇಂಜಿನ್ ಸರ್ಕಾರ ಏನು ಮಾಡಿದೆ ಅಂತ ಪ್ರಶ್ನೆ ಕೇಳ್ತಾರೆ. ನಾನು ಎಲ್ಲವನ್ನು ಹೇಳಕ್ಕೆ ಹೋಗೋದಿಲ್ಲ, ಒಂದು 2-3 ಪಾಯಿಂಟ್ ಹೇಳ್ತೀನಿ. ಕಿಸಾನ್ ಸನ್ಮಾನ್ ಯೋಜನೆ, ಮೊನ್ನೆ ಬೆಳಗಾಂನಲ್ಲಿ ಅದಕ್ಕೆ ಹಣವನ್ನು ಕೊಟ್ಟರು. ಕಿಸಾನ್ ಸನ್ಮಾನ್ ಯೋಜನೆ ಇದುವರೆಗೂ 16,500 crore ರೂಪಾಯಿ, 53 lakh ಜನ ರೈತರಿಗೆ 16,500 crore ರೂಪಾಯಿ ನಮ್ಮ ಕರ್ನಾಟಕಕ್ಕೆ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇವತ್ತು 4,000 crore, ಒಟ್ಟು 20,000 crore ನಮ್ಮ ರೈತರಿಗೆ ಕೊಟ್ಟಿರುವಂಥದ್ದು ಡಬಲ್ ಇಂಜಿನ್ ಸರ್ಕಾರ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಪ್ರಧಾನ ಮಂತ್ರಿ ಆವಾಸ್ ಯೋಜನೆ, ಸನ್ಮಾನ್ಯ ಪ್ರಧಾನ ಮಂತ್ರಿಗಳ ಅತ್ಯಂತ ಪ್ರಮುಖವಾಗಿರುವಂಥ ಯೋಜನೆ, 17 lakh ಜನರಿಗೆ ಇವತ್ತು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಮಂಜೂರಾತಿಯಾಗಿ ಕೆಲಸ ನಡೀತಾ ಇದೆ. ಅದೇ ರೀತಿ ಇವತ್ತು ಸುಮಾರು 1,25,00,000 ಆಯುಷ್ಮಾನ್ ಕಾರ್ಡು ಇವತ್ತು ಕರ್ನಾಟಕದಲ್ಲಿ ಕೊಟ್ಟಿದ್ರೆ ಅದು ನರೇಂದ್ರ ಮೋದಿಜಿಯವರ ಆಯುಷ್ಮಾನ್ ಯೋಜನೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛಪಡ್ತೇನೆ. 6,000 kilometer ಹೆಚ್ಚು ಕಳೆದ 6 ವರ್ಷದಲ್ಲಿ ನ್ಯಾಷನಲ್ ಹೈವೇ ಆಗಿದೆ. ಇದು ಕರ್ನಾಟಕದ ಇತಿಹಾಸದಲ್ಲಿ ದಾಖಲೆ. ಸುಮಾರು 64,000 crore 6,000 kilometer ನ್ಯಾಷನಲ್ ಹೈವೇ ಮಂಜೂರಾತಿಯಾಗಿ ಪೂರ್ಣಗೊಳ್ತಾ ಇದೆ. ಆದ್ದರಿಂದ ಬಂಧುಗಳೇ, ಡಬಲ್ ಇಂಜಿನ್ ಸರ್ಕಾರ ಕರ್ನಾಟಕದ ಅಭಿವೃದ್ಧಿಗಾಗಿ ಸಮೃದ್ಧಿಗಾಗಿ ನಿರಂತರವಾಗಿ ಶ್ರಮವನ್ನು ವಹಿಸ್ತಾ ಇದೆ. ಜನ ಕಲ್ಯಾಣ, ರಾಜ್ಯ ಕಲ್ಯಾಣ, ರಾಷ್ಟ್ರ ಕಲ್ಯಾಣ ಇವೆಲ್ಲವನ್ನು ಕೂಡ ಮಾಡ್ತಿರುವಂಥದ್ದು ಡಬಲ್ ಇಂಜಿನ್ ಸರ್ಕಾರ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಪಡ್ತೇನೆ. ಮಂಡ್ಯದ ಸಕ್ಕರೆ ಕಾರ್ಖಾನೆ ಬಂದ್ ಬಿದ್ದಿತ್ತು. 3-4 ವರ್ಷ ಪ್ರಾರಂಭ ಮಾಡಿರಲಿಲ್ಲ.
ಇಲ್ಲಿ ರೈತ ಬಂದವರೆಲ್ಲ ಹೇಳಿದ ಮೇಲೆ ಕೂಡಲೇ ಕ್ರಮವನ್ನು ತಗೊಂಡು ಒಂದು 100 ಕೋಟಿಗಿಂತ ಹೆಚ್ಚು ಅದಕ್ಕೆ ಅನುದಾನವನ್ನು ಕೊಟ್ಟು ಮಂಡ್ಯ ಸಕ್ಕರೆ ಕಾರ್ಖಾನೆ ಮೈ ಶುಗರನ್ನು ಪ್ರಾರಂಭ ಮಾಡಿರುವ ಶ್ರೇಯಸ್ಸು ಕರ್ನಾಟಕದ BJP ಸರ್ಕಾರಕ್ಕೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಈ ವರ್ಷ ಎಥನಾಲ್ ಪ್ಲಾಂಟ್ ಮಂಡ್ಯ ಶುಗರ್ ಫ್ಯಾಕ್ಟ್ರಿಯಲ್ಲಿ ನಾವು ಪ್ರಾರಂಭ ಮಾಡೇ ಮಾಡ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. VC ನಾಲೆ ಡಿಸ್ಟ್ರಿಬ್ಯೂಟ್ರಿಗಳನ್ನು ಅಭಿವೃದ್ಧಿ ಮಾಡುವಂಥ ಕಟ್ಟಕಡೆಯ ರೈತನಿಗೆ ಮುಟ್ಟಲು ಇವತ್ತು ಯೋಜನೆಗಳನ್ನು ಅನುಮೋದನೆಯನ್ನು ಮಾಡಿದ್ದೇನೆ. ಪುರ್ಗಾಲಿ ಏತ್ ನೀರಾವರಿಯನ್ನು ಪೂರ್ಣಗೊಳಿಸ್ತೇವೆ. ನೀರಾವರಿಯ ಎಲ್ಲ ಬೇಡಿಕೆಗಳನ್ನು ನಾವು ಈಡೇರಿಸಲು ಬದ್ಧರಾಗಿದ್ದೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಪಡ್ತೇನೆ. ಮತ್ತು ಪ್ರಧಾನಮಂತ್ರಿ ಸಡಕ್ ಯೋಜನೆ 152 ಕಿಲೋಮೀಟರ್ ಮಂಡ್ಯದಲ್ಲಿ ಆಗಿದೆ. ಕಿಸಾನ್ ಸನ್ಮಾನ್ ಯೋಜನೆ ಮಂಡ್ಯದಲ್ಲಿ 2,70,522 ಫಾರ್ಮರ್ಸ್ ಹ್ಯಾವ್ ಬಿನ್ ಬೆನಿಫಿಟೆಡ್ ಬೈ ಕಿಸಾನ್ ಸನ್ಮಾನ್ ಯೋಜನೆ ಇನ್ ಮಂಡ್ಯ ಡಿಸ್ಟ್ರಿಕ್ಟ್. ಮಂಡ್ಯ 1ರಲ್ಲಿ 2 ಲಕ್ಷಕ್ಕಿಂತ ಹೆಚ್ಚು ಜನರಿಗೆ ಕಿಸಾನ್ ಸನ್ಮಾನ್ ಯೋಜನೆ ಇವತ್ತು ಮುಟ್ಟಿರುವಂಥದ್ದು ತಾವೆಲ್ಲರೂ ಕೂಡ ಅರ್ಥವರಾಗಿದ್ದೀರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಅದೇ ರೀತಿ ಇವತ್ತು ರೈತ ವಿದ್ಯಾನಿಧಿ ರಾಜ್ಯ ಸರ್ಕಾರದ್ದು 35,000 ಮಕ್ಕಳಿಗೆ ರೈತರ ಮಕ್ಕಳಿಗೆ ರೈತ ವಿದ್ಯಾನಿಧಿಯನ್ನು ಇವತ್ತು ನಾವು ಮಾಡಿದ್ದೇವೆ. ಆಯುಷ್ಮಾನ್ ಕಾರ್ಡ್ನಲ್ಲಿ 469,000 ಆಯುಷ್ಮಾನ್ ಕಾರ್ಡು ಮಂಡ್ಯ ಜಿಲ್ಲೆಯಲ್ಲಿದೆ. ಮಂಡ್ಯಗೆ ಕೊಟ್ಟಿರುವಂಥ ಕೊಡುಗೆ ಅಪಾರವಾಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಹೀಗೆ ಮಂಡ್ಯ ಅಭಿವೃದ್ಧಿ, ಮಂಡ್ಯ ಈಸ್ ಇಂಡಿಯಾ, ಅದನ್ನು ಕಲ್ಪನೆಯನ್ನಿಟ್ಕೊಂಡು ನಾವು ಇವತ್ತು ಸೂಪರ್ ಹೈವೇ ಜೊತೆಗೆ ಎಲ್ಲ ಇಲ್ಲಿಯ ಎಲ್ಲ ಬೇಕು ಬೇಡಿಕೆಗಳಿಗೆ BJP ಮಾತ್ರ ಮಾಡೋಕ್ಕೆ ಸಾಧ್ಯ, ಡಬಲ್ ಇಂಜಿನ್ ಮಾತ್ರ ಮಾಡೋಕ್ಕೆ ಸಾಧ್ಯ. ಬಂಧುಗಳೇ, ನನ್ನ ಕೊನೆಯ ಮಾತು, ತಾವೆಲ್ಲರನ್ನೂ ಪರೀಕ್ಷೆ ಮಾಡಿ ನೋಡಿದ್ದೀರಿ, ಎಲ್ಲರನ್ನೂ 30 ವರ್ಷದಿಂದ ಪರೀಕ್ಷೆ ಮಾಡಿ ನೋಡಿದ್ದೀರಿ. BJP ಕಳೆದ 4 ವರ್ಷದಲ್ಲಿ ನಮ್ಮ ಸರ್ಕಾರ ಇಲ್ಲಿ ಮಾಡಿರುವಂಥ ಕೆಲಸಗಳನ್ನು ನೋಡಿ, ನಮ್ಮ ರಿಪೋರ್ಟ್ ಕಾರ್ಡನ್ನು ನೋಡಿ ದಯವಿಟ್ಟು ನೀವು ಆಶೀರ್ವಾದವನ್ನು ಮಾಡಿ ಮುಂದಿನ ದಿನಗಳಲ್ಲಿ ಮಂಡ್ಯನ ಸಕ್ಕರೆಯ ನಾಡಿನ ಜೊತೆಗೆ ಇಡೀ ಭಾರತ ದೇಶದಲ್ಲಿಯ 1 ಜಿಲ್ಲೆ ಮಾಡೋದಕ್ಕೆ ನಾವು ಕಂಕಣ ಭದ್ರಾಗಿದ್ದೇವೆ ಅನ್ನುವಂಥ ಮಾತನ್ನು ಹೇಳಿ, ನನಗೆ ಗೊತ್ತಿದೆ ಮಂಡ್ಯದ ಜನ ಸಕ್ಕರೆ ಅಷ್ಟೇ ಸಿಹಿ ಆಗಿರುವಂಥವರು, ಮಾತು ಕೊಟ್ಟರೆ ತಪ್ಪೋದಿಲ್ಲ, ಅತ್ಯಂತ ಪ್ರಾಮಾಣಿಕರು. ಈ ದೊಡ್ಡ ಸಭೆಯನ್ನು ನೋಡಿದಾಗ ನನಗೆ ವಿಶ್ವಾಸ ಇದೆ ಮಂಡ್ಯ ಜಿಲ್ಲೆಯಲ್ಲಿ 30 ವರ್ಷದ ವ್ಯವಸ್ಥೆ ಬದಲಾವಣೆ ಆಗ್ತದೆ. ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಕೈಯನ್ನು ಬಲಪಡಿಸ್ತೀರಿ, ಡಬಲ್ ಇಂಜಿನ್ಗೆ ಆಶೀರ್ವಾದ ಮಾಡಬೇಕೆಂದು ಕಳಕಳಿ ವಿನಂತಿಯನ್ನು ಮಾಡಿ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ. Chief Minister, highlighting the achievements of the government. ಇದಕ್ಕಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿದ್ದೇವೆ. ಇನ್ನೀಗ ಎಲ್ಲರ ನಿರೀಕ್ಷೆಯ ಐತಿಹಾಸಿಕ ಕ್ಷಣ ಬಂದಿದೆ ಬಂಧುಗಳೇ. The historic moment is here. May we very humbly request Mananiya Pradhan Mantri Ji to unveil the plaque to mark the dedication to the nation of Bengaluru-Mysuru Express Highway and laying of foundation stone of 4-lane Mysore to Kushal Nagara section of NH-275. Screening of a short film on these projects. May we have the film, please? The country has seen an astonishing growth in infrastructure development, especially in highway sector, in the last 9 years under the visionary leadership of PM Shri Narendra Modi.
in the last 9 years. Investment in national highways construction has increased over 8 times from about rupees 20,000 crore in 2014 to over rupees 1,72,000 crore now. जब हम इंफ्रास्ट्रक्चर की बात करते हैं तो अधिकतर लोगों के मन में पहली तस्वीर सड़कों या फ्लाईओवर की हो जाती है. ट्रांसपोर्ट इंफ्रास्ट्रक्चर के विकास पर आज भारत जितना काम कर रहा है उतना पहले कभी नहीं हुआ. Karnataka has been a strong partner of this development journey with over rupees 57,000 crore investment in road projects of over 2,500 kilometer length, out of which more than 70% of projects are completed and rest are in the final stages of completion. To further strengthen the world-class road connectivity for the people of Karnataka, the 6-lane access controlled highway is being inaugurated by the Honorable Prime Minister Shri Narendra Modi. This 6-lane access controlled highway has a total length of 117 kilometers and has been completed at the cost of 8,400 crore rupees. This highway will reduce the commuting time between the cities of Bengaluru and Mysuru from 3 hours to approximately 1 hour 15 minutes and provide better connectivity to the areas of Srirangapatna, Coorg, Ooty and Wayanad, which will boost tourism potential. This highway comprises of total 10 lanes with 6 lanes of main carriageway and 2-lane service road on either side. The construction of this 6-lane access controlled highway also involves 4 railover bridges, 9 major bridges, 40 minor bridges and 89 underpasses and overpasses. With better infrastructure will come better opportunities, and this will boost the business opportunities and movement of agriculture produce with ease. Also, on this occasion, the foundation stone is being laid for the work of 4-laning of the Mysuru-Kushalnagara section of the NH-275, which will be constructed in 4 packages with a cost of rupees 4,100 crores and which will be of 93 kilometer length. This project enhances better connectivity to tourist places like Coorg and Mangaluru, with reduction in travel time from Bengaluru to Kushalnagara from 5 hours to 2.5 hours. Further, this also serves as an alternate route to Mangaluru port, and there will be reduction in congestion of the cities like Yelawala, Bilikere and Hunsur. With new highway projects, Karnataka under double engine government gets new wings of development, fulfilling people's aspirations and ushering in a new era of prosperity. ಮಾರ್ಗದರ್ಶನ, ಅವರು ಕೊಡುವ ಸ್ಫೂರ್ತಿ, ಎಲ್ಲವನ್ನು ನಮ್ಮದಾಗಿಸಿಕೊಳ್ಳುವ ಸಮಯ. ಅವರೇ ಭಾರತದ ಮಾನನೀಯ ಪ್ರಧಾನ ಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿ ಅವರು. ವಿಲ್ ಟ್ರಾನ್ಸ್ಲೇಟ್ ಆನರಬಲ್ ಪ್ರೈಮ್ ಮಿನಿಸ್ಟರ್ ಸ್ಪೀಚ್ ಇನ್ ಟು ಕನ್ನಡ. भारत माता की, भारत माता की. कर्नाटकद सहोदर सहोदरी यारिगे नन्ना नमस्कार. ताई भुवनेश्वरी को भी मेरा नमस्कार. मैं आदि चुनचुना गिरी और मेलुकोटे के गुरुओं के सामने भी नमन करता हूं, उनके आशीर्वाद की कामना करता हूं. ताई भुवनेश्वरीगू नन्ना नमस्कार. नानो आदि चुनचनगिरी हागू मेलुकोटेया ಗುರುಗಳಿಗೂ ನಮನಗಳನ್ನು ಸಲ್ಲಿಸ್ತೇನೆ, ಅವರ ಆಶೀರ್ವಾದವನ್ನು ಬೇಡುತ್ತೇನೆ. ಬೀತೆ ಕುಚ್ ಸಮಯ ಮೇ ಮುಜೆ ಕರ್ನಾಟಕಕ್ಕೆ ಅಲಗ್ ಅಲಗ್ ಕ್ಷೇತ್ರೋ ಮೇ ಜ
जनता जनार्दन के दर्शन का अवसर मिला है। हर जगह कर्नाटका की जनता अभूतपूर्व आशीर्वाद दे रही है और मंड्या के लोगों के तो आशीर्वाद में भी मिठास होती है। सक्करे नगरा मधुर मंड्या, मंड्या के इस प्यार से, इस सत्कार से मैं अभिभूत हूं। मैं आप सभी का सर झुका करके वंदन करता हूं। समय ನನಗೆ ಕರ್ನಾಟಕದ ಬೇರೆ ಬೇರೆ ಪ್ರದೇಶದ ಜನಗಳ ಜನತಾ ಜನಾರ್ದನರ ದರ್ಶನ ಮಾಡುವ ಅವಕಾಶ ಲಭಿಸಿದೆ. ಪ್ರತಿ ಸ್ಥಳದಲ್ಲಿಯೂ ಕರ್ನಾಟಕದ ಜನತೆಯ ಅಭೂತಪೂರ್ವ ಆಶೀರ್ವಾದವನ್ನು ನೀಡಿದ್ದಾರೆ. ಅದರಲ್ಲಿಯೂ ಮಂಡ್ಯದ ಜನರ ಆಶೀರ್ವಾದದ ಸವಿಯಲ್ಲಿ ಸವಿ ಮತ್ತು ಮಾಧುರ್ಯದಿಂದ ಕೂಡಿದೆ. ಸಕ್ಕರೆಯ ನಗರ ಮಧುರ ಮಂಡ್ಯದ ಈ ಪ್ರೀತಿಯ ಈ ಸತ್ಕಾರದಲ್ಲಿ ನಾನು ಮಿಂದು ಪುನೀತನಾಗಿದ್ದೇನೆ. ನಿಮಗೆಲ್ಲರಿಗೂ ನಾನು ಶಿರಬಾಗಿ ನಮಸ್ಕಾರವನ್ನ ಹೇಳ್ತೇನೆ. ಡಬಲ್ ಇಂಜಿನ್ ಸರ್ಕಾರ ಕಾ ಯೇ ನಿರಂತರ ಪ್ರಯಾಸ ಹೈ ಕಿ ಆಪ್ಕೆ ಇಸ್ ಪ್ಯಾರ್ ಕೆ ಆಪ್ಕಾ ಜೋ ಋಣ ಹೈ ಉಸ್ಕೋ ಹಮ್ ब्याज सहित चुकाएं, तेज विकास करके चुकाएं। अभी हजारों करोड़ रुपये के जिन इंफ्रास्ट्रक्चर प्रोजेक्ट का शिलान्यास और लोकार्पण यहां हुआ है, ये इसी प्रयास का हिस्सा है। डबल इंजन सरकार का निरंतर प्रयत्न तम ये प्रीतियन्ना ಪ್ರೀತಿಯ ಋಣವನ್ನ ಬಡ್ಡಿ ಸಹಿತವಾಗಿ ಹಿಂದಿರುಗಿಸುವಂತದ್ದಾಗಿದೆ. ಈ ವೇಗದ ಅಭಿವೃದ್ಧಿ ಮಾಡಿ ಇದನ್ನ ತೀರಿಸುತ್ತೇವೆ. ಈಗ ತಾನೇ ಸಾವಿರಾರು ಕೋಟಿ ರೂಪಾಯಿಗಳ ಮೂಲಭೂತ ಸೌಕರ್ಯಗಳ ಯೋಜನೆಯ ಶಿಲಾನ್ಯಾಸ ಮತ್ತು ಲೋಕಾರ್ಪಣೆ ಆಗಿದೆ. ಇದು ಇದೇ ಪ್ರಯತ್ನದ ಭಾಗವಾಗಿದೆ. ಬಿತೆ ಕೈ ದಿನೋಸೆ देश में बेंगलुरु मैसूरु एक्सप्रेसवे की बहुत चर्चा है। सोशल मीडिया पर एक्सप्रेसवे से जुड़ी तस्वीरें वायरल हो रही है। हर देशवासी की, हमारे युवाओं की ये इच्छा रही है कि ऐसे शानदार आधुनिक एक्सप्रेसवे भारत में हर जगह बने। आज वो बेंगलुरु मैसूरु एक्सप्रेसवे को देखकर हमारे देश के युवा गर्व से भरे हुए हैं। इस एक्सप्रेसवे से मैसूरु और बेंगलुरु के बीच का समय ಅಬ್ ಆದೆ ಸೇ ಬಿ ಕಮ್ ರಹ ಗಯಾ ಹೈ. ಕಳೆದ ಕೆಲವು ದಿನಗಳಿಂದ ದೇಶದಲ್ಲಿ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇಯ ಬಗ್ಗೆ ಚರ್ಚೆ ನಡೆಯುತ್ತಿದೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ಎಕ್ಸ್ಪ್ರೆಸ್ ವೇಗೆ ಸಂಬಂಧಪಟ್ಟ ಚಿತ್ರಗಳು ವೈರಲ್ ಆಗಿವೆ. ಪ್ರತಿ ಭಾರತೀಯನಿಗೂ, ಈ ದೇಶದ ಪ್ರತಿ ಯುವಕನಿಗೂ ಒಂದು ಇಚ್ಛೆ ಇತ್ತು. ಈ ದೇಶದ ರಸ್ತೆಗಳು ಅಭೂತಪೂರ್ವವಾಗಿ ಆಧುನಿಕವಾಗಿ ಆಗಬೇಕು. ಇವತ್ತು ಬೆಂಗಳೂರು ಮೈಸೂರಿನ ಈ ಹೆದ್ದಾರಿಯನ್ನು ನೋಡುವಾಗ ಆ ಯುವಕರ ಮನದಲ್ಲಿ ಹೆಮ್ಮೆ ಗರ್ವ ಮೂಡಿ ಬಂದಿದೆ ಮತ್ತು ಈ ಕಾರಣಕ್ಕೆ ಮೈಸೂರು ಮತ್ತು ಬೆಂಗಳೂರಿನ ಮಧ್ಯದ ಪ್ರಯಾಣದ ಸಮಯ ಅರ್ಧಕ್ಕಿಂತಲೂ ಕಡಿಮೆಯಾಗಿದೆ. आज मैसूरु कुशलनगर फोर लेन का भी शिलान्यास हुआ है। ये सभी प्रोजेक्ट्स इस क्षेत्र में सबका विकास को
और गति देंगे, समृद्धि के रास्ते खोलेंगे। आप सभी को कनेक्टिविटी के इन प्रोजेक्ट्स के लिए आप सबको बहुत बहुत बधाई। ಮತ್ತು ಕುಶಾಲ ನಗರದ ಚತುಷ್ಪಥ ರಸ್ತೆಯ ಶಿಲಾನ್ಯಾಸವೂ ಆಗಿದೆ. ಈ ಎಲ್ಲ ಯೋಜನೆಗಳು ಈ ಕ್ಷೇತ್ರದ ವಿಕಾಸದ ಜೊತೆಗೆ ವೇಗವನ್ನು ನೀಡುತ್ತದೆ, ಸಮೃದ್ಧಿಯ ರಹದಾರಿಗಳನ್ನು ತೆರೆಯುತ್ತದೆ. ನಿಮಗೆಲ್ಲರಿಗೂ ಈ ಸಂಪರ್ಕದ ಯೋಜನೆಗಳಿಗಾಗಿ ತುಂಬ ತುಂಬ ಅಭಿನಂದನೆಗಳು. ಭಾರತ ಮೇ जब भी इंफ्रास्ट्रक्चर के विजन से जुड़ी चर्चा होती है, तब दो महान विभूतियों का नाम हमेशा अग्रणी रहता है। कृष्ण राजा वड़ियार और सर एम विश्वेश्वरैया, ये दोनों महापुरुष इसी धरती के संतान थे और उन्होंने पूरे देश को एक नई दृष्टि दी, ताकत दी। इन महान विभूतियों ने आपदा को अवसर में बदला, इंफ्रास्ट्रक्चर के आम महत्व समझा और ये आज की पीढ़ियों का सौभाग्य है, पूर्वजों की तपस्या का उन्हें आज लाभ मिल रहा है। भारत दल्ली यावागा यल्ला मूलभूत सौकर्यगला दूरदर्शित्वद जोतेगिन चर्चे आगुत्तदे, आवागा यल्ला इब्बरु महान विभूति पुरुषर हेसरु अग्रणियल्ली बंदु निल्तदे। कृष्णराज वड़ेयर मत्तु सर एम विश्वेश्वरय्यनवरु ई इब्बरु ಮಹಾಪುರುಷರನ್ನ ಈ ಪುಣ್ಯಭೂಮಿ ಭಾರತಕ್ಕೆ ನೀಡಿದೆ. ಈ ಮಹಾನ್ ಪುರುಷರ ಆಪತ್ತನ್ನ ಸಂಕಷ್ಟವನ್ನ ಅವಕಾಶವಾಗಿ ಪರಿವರ್ತಿಸುವ ದೂರದರ್ಶಿತ್ವದ ಕಾರಣಕ್ಕೆ ಇವತ್ತಿನ ಪೀಳಿಗೆ ಅವರ ತಪಸ್ಸಿನ ಫಲದ ಲಾಭವನ್ನ ಅನುಭವಿಸ್ತಾ ಇದೆ. ಐಸೆ ಹಿ ಮಹಾನ್ ವ್ಯಕ್ತಿತ್ವಸೆ ಪ್ರೇರಿತ ಹೋಕರ್ आज देश में आधुनिक इंफ्रास्ट्रक्चर पर काम हो रहा है। आज भारतमाला और सागरमाला योजना से कर्नाटका बदल रहा है, देश बदल रहा है। जब दुनिया कोरोना की मुश्किलों से जूझ रही थी, तब भी भारत ने इंफ्रास्ट्रक्चर के बजट को कई गुना बढ़ाया है। इस वर्ष के बजट में तो रिकॉर्ड 10 लाख करोड़ रुपए हमने इंफ्रास्ट्रक्चर के लिए रखे हैं। इंतह महापुरुषर प्रेरणे इंद इवत्तु देश आधुनिक मूलभूत सौकर्यगळ ಕೆಲಸವನ್ನ ಮಾಡ್ತಾ ಇದೆ. ಇವತ್ತು ಭಾರತ್ಮಾಲಾ ಮತ್ತು ಸಾಗರ್ಮಾಲಾದ ಯೋಜನೆಯ ಕಾರಣಕ್ಕೆ ಕರ್ನಾಟಕ ಬದಲಾಗುತ್ತಿದೆ, ದೇಶ ಬದಲಾಗುತ್ತಿದೆ. ಜಗತ್ತು ಕೊರೋನಾದ ಸಂಕಟದಲ್ಲಿ ಹೋರಾಡುತ್ತಿರುವಾಗ ಆಗಲೂ ಭಾರತದ ಮೂಲಭೂತ ಸೌಕರ್ಯಕ್ಕೆ ಬಜೆಟ್ನಲ್ಲಿ ಬಹಳಷ್ಟು ಅವಕಾಶವನ್ನ ಹೆಚ್ಚಿಗೆ ಮಾಡಿದೆ. ಈ ವರ್ಷದ ಬಜೆಟ್ನಲ್ಲಂತೂ 10 ಲಕ್ಷ ಕೋಟಿ ರೂಪಾಯಿಯನ್ನ ನಾವು ಮೂಲಭೂತ ಸೌಕರ್ಯಗಳಿಗಾಗಿ ಕಾದಿರಿಸಿದ್ದೇವೆ. ಇನ್ಫ್ರಾಸ್ಟ್ರಕ್ಚರ್ ಅಪನೆ ಸಾಥ್ ಸಿರ್ಫ್ ಸುವಿಧಾ ನಹೀ ಲಾತಾ ಬಲ್ಕಿ ಯೇ ರೋಜ್ಗಾರ್ ಲಾತಾ ಹೈ, ನಿವೇಶ್ ಲಾತಾ ಹೈ, ಕಮಾಯಿ ಕೆ ಸಾಧನ್ ಲಾತಾ ಹೈ. सिर्फ कर्नाटका में ही बीते वर्षों में 1 लाख करोड़ रुपए से अधिक हाईवे से जुड़े प्रोजेक्ट में हमने पूंजी निवेश किया है।
ಮೂಲಭೂತ ಸೌಕರ್ಯಗಳು ತನ್ನೊಂದಿಗೆ ಸೌಕರ್ಯವನ್ನು ಮಾತ್ರ ತರುವಂಥದ್ದಲ್ಲ, ಬದಲಾಗಿ ಉದ್ಯೋಗವನ್ನು ತರುತ್ತದೆ, ಹೂಡಿಕೆಯನ್ನು ತರುತ್ತದೆ, ಸಂಪಾದನೆಯ ಸಾಧನಗಳನ್ನು ತರುತ್ತದೆ. ಕೇವಲ ಕರ್ನಾಟಕದಲ್ಲಿ ಕಳೆದ ಕೆಲವು ವರ್ಷಗಳಲ್ಲಿ 1,00,000 ಕೋಟಿ ರೂಪಾಯಿಗಿಂತಲೂ ಅಧಿಕವಾದಂತಹ ಹೈವೇ ಸಂಬಂಧಿತ ಯೋಜನೆಗಳಿಗಾಗಿ ಹಣವನ್ನು ಬಿಡುಗಡೆ ಮಾಡಿದೆ. ಬೆಂಗಳೂರು ಆರ್ ಮೈಸೂರು ದೋನೋ ಕರ್ನಾಟಕಕ್ಕೆ ಮಹತ್ವಪೂರ್ಣ ಶಹರ್ ಹೈ. ಏಕ್ ಶಹರ್ ಕೋ ಟೆಕ್ನಾಲಜಿ ಕೆ ಲಿಯೆ ಜಾನಾ ಜಾತಾ ಹೈ ತೋ ದೂಸರೆ ಕೋ ಟ್ರೆಡಿಷನ್ ಕೆ ಲಿಯೆ. ಇನ್ ದೋನೋ ಶಹರೋ ಕೋ ಆಧುನಿಕ ಕನೆಕ್ಟಿವಿಟಿ ಸೆ ಜೋಡನಾ ಕೈ ಅಲಗ್ ಅಲಗ್ ದೃಷ್ಟಿಕೋಣ ಸೆ ಬಹುತ್ ಮಹತ್ವಪೂರ್ಣ ಹೈ. ಬೆಂಗಳೂರು ಮತ್ತು ಮೈಸೂರು ಎರಡೂ ಕರ್ನಾಟಕದ ಮಹತ್ವಪೂರ್ಣ ನಗರಗಳಾಗಿವೆ. ಒಂದು ತನ್ನ ಟೆಕ್ನಾಲಜಿಗೆ ಪರಿಚಿತವಾಗಿದ್ದರೆ ಇನ್ನೊಂದು ತನ್ನ ಪರಂಪರೆಯ ಕಾರಣಕ್ಕೆ ಪರಿಚಿತವಾಗಿದೆ. ಈ ಎರಡು ನಗರಗಳ ಆಧುನಿಕ ಸಂಪರ್ಕದಿಂದಾಗಿ ಬೇರೆ ಬೇರೆ ರೀತಿಯ ದೃಷ್ಟಿಕೋನದ ಬಹಳ ಮಹತ್ವವನ್ನು ಈ ಸಂಪರ್ಕ ಪಡೀತದೆ. ಲಂಬೆ ಸಮಯ ಸೆ ದೋನೋ ಶಹರೋಗೆ ಬೀಚ್ ಯಾತ್ರಾ ಕರ್ನೆ ವಾಲೆ ಲೋಕ್ ಭಾರಿ ಟ್ರಾಫಿಕ್ ಕಿ ಶಿಕಾಯತ್ ಕರ್ತೆ ಥೆ ಲೇಕಿನ್ ಅಬ್ ಎಕ್ಸ್ಪ್ರೆಸ್ ವೇ ಕಿ ವಜಹ ಸೆ ಯೇ ದೂರಿ ಸಿರ್ಫ್ 1.5 ಘಂಟೆ ಮೇ ಪೂರಿ ಕಿ ಜಾ ಸಕೇಗಿ. ಇಸ್ಸೆ ಇಸ್ ಪೂರೆ ಕ್ಷೇತ್ರ ಮೇ ಆರ್ಥಿಕ ವಿಕಾಸ್ ಕಿ ರಫ್ತಾರ್ ಬಹುತ್ ತೇಜ್ ಹೋನೆ ವಾಲಿ ಹೈ. ಬಹಳ ಸಮಯಗಳಿಂದ ಈ ಎರಡು ನಗರಗಳ ಪ್ರಯಾಣಿಕರು ಭಾರಿ ರೀತಿಯಲ್ಲಿ ವಾಹನದ ದಟ್ಟಣೆಯ ಕಾರಣಕ್ಕೆ ದೂರುಗಳನ್ನು ಸಲ್ಲಿಸ್ತಾ ಇದ್ದರು. ಇವತ್ತು ಈ ಎಕ್ಸ್ಪ್ರೆಸ್ ಹೈವೇಯ ಕಾರಣದಿಂದಾಗಿ ಈ ಪ್ರಯಾಣದ ದೂರವನ್ನು ಕೇವಲ 1.5 ಘಂಟೆಯಲ್ಲಿ ಪೂರ್ಣ ಮಾಡಲು ಸಾಧ್ಯವಾಗ್ತದೆ. ಇದರ ಕಾರಣಕ್ಕೆ ಈ ಪ್ರದೇಶದಲ್ಲಿ ಆರ್ಥಿಕತೆಯ ಅಭಿವೃದ್ಧಿಯ ವೇಗವು ಹೆಚ್ಚುತ್ತದೆ. ಈ ಎಕ್ಸ್ಪ್ರೆಸ್ ವೇ ರಾಮನಗರ್ ಆರ್ ಮಂಡ್ಯ ಸೆ ಗುಜರ್ ರಹಾ ಯಹಾಂ ಭಿ ಕೈ ಐತಿಹಾಸಿಕ ಧರೋಹರ್ ಮೌಜೂದ್ ಹೈ. ಇನ್ ಶಹರೋ ಮೇ ಭಿ ಪರ್ಯಟನ್ ಕಿ ಸಂಭಾವನಾ ಬಢ್ ಜಾಯೇಗಿ. ಇಸ್ಸೆ ಮೈಸೂರು ತಕ್ ಪಹುಂಚನಾ ಆಸಾನ್ ತೋ ಹೋಗಾ ಹೀ ಸಾಥ್ ಹೀ ಮಾ ಕಾವೇರಿ ಕಿ ಜನ್ಮಸ್ಥಲಿ ಕಿ ಬರಸಾತ್ ಮೇ ಲ್ಯಾಂಡ್ ಸ್ಲೈಡ್ ಕೆ ಕಾರಣ ವೆಸ್ಟರ್ನ್ ಘಾಟ್ ಮೇ ಬೆಂಗಳೂರು ಮಂಗಳೂರು ಕಾ ರಾಸ್ತಾ ಅಕ್ಸರ್ ಬಂದ್ ಹೋ ಜಾತಾ. ಇಸ್ಸೆ ಇಸ್ ಕ್ಷೇತ್ರ ಕಿ ಪೋರ್ಟ್ ಕನೆಕ್ಟಿವಿಟಿ ಪ್ರಭಾವಿತ ಹೋತಿ ಹೈ. ಮೈಸೂರು ಕುಶಲನಗರ್ ಹೈವೇ ಕೆ ಚೌಡೀಕರಣ ಸೆ ಯೆ ಸಮಸ್ಯಾ ಭಿ ದೂರ್ ಹೋ ಜಾಯೇಗಿ. ಅಚ್ಚಿ ಕನೆಕ್ಟಿವಿಟಿ ಕೆ ಚಲ್ತೆ ಇಸ್ ಕ್ಷೇತ್ರ ಮೇ ಇಂಡಸ್ಟ್ರಿ ಕಾ ಭಿ ವಿಸ್ತಾರ ಬಹುತ್ ತೇಜಿ ಸೆ ಹೋಗಾ. ನಾವು ನೋಡುತ್ತೇವೆ ಮಳೆಗಾಲದ ಕಾಲದಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಭೂಕುಸಿತದ ಕಾರಣಕ್ಕೆ ಬೆಂಗಳೂರು ಮಂಗಳೂರು ರಸ್ತೆ ಆಗಾಗ ಬಂದ್ ಆಗ್ತದೆ. ಈ ಕ್ಷೇತ್ರದಲ್ಲಿ ಬಂದರಿನ ಜೊತೆಗಿನ ಸಂಪರ್ಕ ಈ ಕಾರಣಕ್ಕೆ ಪ್ರಭಾವಕ್ಕೆ ಒಳಗಾಗ್ತದೆ. ಮೈಸೂರು ಕುಶಾಲನಗರದ ಹೈವೇಯ ಅಗಲೀಕರಣ ಈ ಸಮಸ್ಯೆಯನ್ನು ದೂರ ಮಾಡುತ್ತದೆ. ಒಳ್ಳೆಯ ಸಂಪರ್ಕದ ಕಾರಣಕ್ಕೆ ಈ ಪ್ರದೇಶದಲ್ಲಿ ಕೈಗಾರಿಕೆಯ ವಿಸ್ತಾರವು ಬಹಳ ವೇಗವನ್ನು ಪಡೆಯುತ್ತದೆ. ಸಾಲ 2014 ಸೆ ಪಹಲೆ ಕಾಂಗ್ರೆಸ್ ಕಿ ಜೋ ಸರ್ಕಾರ ಕೇಂದ್ರ ಮೇ ಥಿ ಔರ್ ಮಿಲಿ ಜುಲಿ ಸರ್ಕಾರ ಥಿ ಭಾಂತಿ ಭಾಂತಿ ಲೋಗೋ ಕೆ ಸಮರ್ಥನ್ ಸೆ ಚಲ್ ರಹಿ ಥಿ ಉಸ್ನೆ ಗರೀಬಿ ಕೋ ಗರೀಬ್ ಆದ್ಮಿ ಕೋ ಗರೀಬ್ ಪರಿವಾರೋ ಕೋ
तबाह करने में कोई कसर बाकी नहीं छोड़ी थी। जो पैसा गरीब के विकास के लिए था उसका हजारों करोड़ रुपये कांग्रेस की सरकार ने लूट लिया था। कांग्रेस को कभी गरीब के दुख दर्द से कोई फर्क नहीं पड़ा है। 2014 ರ ಮೊದಲಿನ ಕೇಂದ್ರೀಯ ಕೇಂದ್ರದ ಕಾಂಗ್ರೆಸ್ ಸರ್ಕಾರಗಳು ಬಡವರ ಬಗ್ಗೆ ಯಾವುದೇ ರೀತಿಯಲ್ಲಿಯೂ ಸಂವೇದನೆಯನ್ನ ತೋರಿಸಲಿಲ್ಲ। ಬಡವರ ದುಃಖ ನೋವುಗಳ ಪರಿಚಯ ಅವರಿಗೆ ಇರಲಿಲ್ಲ। ಕೇಂದ್ರದ ವಿಕಾಸಕ್ಕಾಗಿ ಬಡವರಿಗೋಸ್ಕರ ಕೊಟ್ಟಂತಹ ಸಾವಿರಾರು ಕೋಟಿ ರೂಪಾಯಿಯನ್ನ ಕಾಂಗ್ರೆಸ್ಸಿನ ಸರ್ಕಾರಗಳು ಲೂಟಿ ಮಾಡಿದವು ಮಾಡಿದವು। 2014 में जब आपने मुझे वोट देकर के सेवा का मौका दिया तो देश में गरीब की सरकार बनी। गरीब का दुख दर्द समझने वाली संवेदनशील सरकार बनी। इसके बाद भाजपा की केंद्र सरकार ने पूरी ईमानदारी से गरीब की सेवा करने का प्रयास किया। गरीब के जीवन से मुश्किल कम करने का लगातार प्रयास किया। 2014 ರಲ್ಲಿ ನೀವು ಮತವನ್ನ ನೀಡುವುದರ ಮೂಲಕ ನನಗೆ ನಿಮ್ಮೆಲ್ಲರ ಸೇವೆ ಮಾಡುವ ಅವಕಾಶವನ್ನ ಕಲ್ಪಿಸಿಕೊಟ್ರಿ। ಆಗ ದೇಶದಲ್ಲಿ ನಿಜವಾದ ಬಡವರ ಪರವಾದಂತಹ ಸರ್ಕಾರ ಅಸ್ತಿತ್ವಕ್ಕೆ ಬಂತು। ಬಡವರ ದುಃಖ ನೋವುಗಳನ್ನು ಅರ್ಥ ಮಾಡಿಕೊಳ್ಳುವ ಸಂವೇದನಾಶೀಲ ಸರ್ಕಾರ ಬಂತು। ಇದರ ನಂತರ ಬಿಜೆಪಿಯ ಕೇಂದ್ರ ಸರ್ಕಾರ ಪೂರ್ಣ ಪ್ರಾಮಾಣಿಕತೆಯ ಜೊತೆಗೆ ಬಡವರ ಸೇವೆಯನ್ನ ಮಾಡುವ ಪ್ರಯತ್ನ ಮಾಡುತ್ತಾ ಇದೆ। ಬಡವರ ಜೀವನದ ಕಷ್ಟಗಳನ್ನು ದೂರ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದೆ। ಗರೀಬ್ ಕೆ ಪಾಸ್ ಪಕ್ಕಾ ಘರ್ ಹೋ, ಗರೀಬ್ ಕೆ ಘರ್ ಮೇ ನಲ್ ಸೆ ಜಲ್ ಆಯೆ, ಉಜ್ವಲಾ ಕಾ ಗ್ಯಾಸ್ ಕನೆಕ್ಷನ್ ಹೋ, ಬಿಜಲಿ ಕನೆಕ್ಷನ್ ಹೋ, ಗಾಂವ್ ತಕ್ ಸಡಕೆ ಬನೆ, ಅಸ್ಪತಾಲ್ ಬನೆ, इलाज की चिंता कम हो, इसे भाजपा की सरकार ने सर्वोच्च प्राथमिकता दी है। गरीब बड़वनिगे स्वंत मने इरबेकु, मनेगे नल्ली नीरिना संपर्क इरबेकु, अवन बड़ी उज्ज्वलादा गैस कनेक्शन बेकु, विद्युतिना कनेक्शन बेकु, ग्रामीण प्रदेशगलिगे रस्ते बेकु, ಆಸ್ಪತ್ರೆಗಳು ಆಗಬೇಕು, ಅವರ ಚಿಕಿತ್ಸೆಯ ಚಿಂತೆ ದೂರ ಆಗಬೇಕು। ಇದನ್ನ ಬಿಜೆಪಿಯ ಸರ್ಕಾರ ಸರ್ವೋಚ್ಚವಾದಂತಹ ಪ್ರಾಥಮಿಕತೆಯನ್ನ ಆದ್ಯತೆಯನ್ನ ನೀಡಿದೆ। ಬೀತೆ 9 ವರ್ಷೋ ಮೇ ಭಾಜಪಾ ಸರ್ಕಾರ ಕೀ ಯೋಜನಾಓ ಸೆ ಕರೋಡೋ ಗರೀಬೋ ಕಾ ಜೀವನ ಆಸಾನ್ ಹುವಾ ಹೈ। ಕಾಂಗ್ರೆಸ್ ಕೆ ಸಮಯ ಮೇ गरीब को सुविधाओं के लिए सरकार के पास चक्कर लगाने पड़ते थे। अब भाजपा की सरकार गरीब के पास जाकर उसे सुविधाएं दे रही है। जो लोग अब भी भाजपा सरकार की योजनाओं के लाभ से वंचित है उन तक भी अभियान चला करके पहुंचा जा रहा है। ಕಳೆದ 9 ವರ್ಷಗಳಲ್ಲಿ ಬಿಜೆಪಿಯ ಸರ್ಕಾರದ ಯೋಜನೆಗಳು ಕೋಟಿ ಕೋಟಿ ಬಡವರ ಜೀವನವನ್ನ ಸುಧಾರಣೆ ಮಾಡಿದೆ। ಕಾಂಗ್ರೆಸ್ಸಿನ ಸಮಯದಲ್ಲಿ ಬಡವ ಸರ್ಕಾರದ ಯೋಜನೆಗಳಿಗಾಗಿ ಕಚೇರಿಗಳಿಗೆ ಸುತ್ತಾಟವನ್ನ ಮಾಡಬೇಕಾಗಿತ್ತು। ಇವತ್ತು ಬಿಜೆಪಿಯ ಸರ್ಕಾರ ಬಡವನ ಮನೆ ಬಾಗಿಲಿಗೆ ಈ ಯೋಜನೆಗಳನ್ನ ತಲುಪಿಸುವಂತಹ ಕೆಲಸ ಮಾಡ್ತಾ ಇದೆ। ಯಾರಿಗೆ ಬಿಜೆಪಿಯ ಸರ್ಕಾರದ ಯೋಜನೆಗಳ ಲಾಭ ಇನ್ನೂ ಸಿಗಲಿಲ್ಲವೋ
ಅವರಿಗೂ ಈ ಅಭಿಯಾನದ ಮೂಲಕ ತಲುಪಿಸಬೇಕಾದಂತಹ ಕೆಲಸ ಮಾಡಬೇಕಾಗಿದೆ. ಭಾಜಪಾ ಸರ್ಕಾರನೆ ಹಮೇಶಾ ಸಮಸ್ಯೆಗೆ ಸ್ಥಾಯಿ ಸಮಾಧಾನ ಕೋ ಮಹತ್ವ ದಿಯ. ಪಿಛಲೆ 9 ವರ್ಷೋ ಮೇ ದೇಶ ಮೇ 3 ಕರೋಡ್ ಸೆ ಅಧಿಕ ಗರೀಬೋ ಕೆ ಘರ್ ಬನೆ ಹೈ ಜಿಸ್ ಮೇ ಸೆ ಲಾಖೋ ಘರ್ ये हमारे कर्नाटका में भी बने हैं. जल जीवन मिशन के तहत कर्नाटका में लगभग 40 लाख नए परिवारों को नल से जल मिला है. भाजपा सरकार यावत्तिद्दरू समस्येगळ शाश्वत परिहार के महत्ववन्न नीडिदे. कळेद 9 वर्षगळल्लि देशदल्लि 9 ಕೋಟಿಗಿಂತಲೂ ಅಧಿಕ ಬಡವರಿಗೆ ಮನೆಗಳಾಗಿದ್ದಾವೆ. ಇದರಲ್ಲಿ ಲಕ್ಷಾಂತರ ಮನೆಗಳು ಈ ಕರ್ನಾಟಕದಲ್ಲಿಯೂ ಆಗಿದೆ. ಜಲ ಜೀವನ್ ಮಿಷನ್ನ ಮೂಲಕ ಕರ್ನಾಟಕದ 40 ಲಕ್ಷ ಹೊಸ ಕುಟುಂಬಗಳಿಗೆ ನಲ್ಲಿಯ ನೀರನ್ನ ಮನೆಗೆ ತಲುಪಿಸಿದ್ದೇವೆ. ಹಮಾರೆ ದೇಶ ಮೇ ದಶಕೋ ಸೆ सिंचाई के जो प्रोजेक्ट लटके थे वो भी तेजी से पूरे कर रहे हैं. इस साल बजट में केंद्र सरकार ने अपर भद्रा प्रोजेक्ट को 5,300 करोड़ रुपए देने की घोषणा की है. इससे भी कर्नाटका के एक बड़े हिस्से में सिंचाई से जुड़ी समस्याओं का स्थायी समाधान ಹೋನೆ ವಾಲಾ ಹೈ. ನಮ್ಮ ದೇಶದಲ್ಲಿ ದಶಕಗಳ ಕಾಲ ನೀರಾವರಿಯ ಯೋಜನೆಗಳು ನೇತಾಡಿಕೊಂಡೇ ಇರುತ್ತವೆ. ಇದಕ್ಕೆ ವೇಗವನ್ನ ಕೊಡುವ ದೃಷ್ಟಿಯಲ್ಲಿ ನಮ್ಮ ಸರ್ಕಾರ ಈ ಬಾರಿಯ ಬಜೆಟ್ನಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ರೂಪಾಯಿ ಕೊಡುವಂತಹ ಘೋಷಣೆ ಮಾಡಿದೆ. ಈ ಕಾರಣಕ್ಕೆ ಕರ್ನಾಟಕದ ಬಹುದೊಡ್ಡ ಪ್ರದೇಶದಲ್ಲಿ ನೀರಾವರಿಯ ಸಮಸ್ಯೆಗೆ ಶಾಶ್ವತವಾದಂತಹ ಪರಿಹಾರ ಸಿಗಲಿದೆ. ಕಿಸಾನೋ ಕಿ ಛೋಟಿ ಛೋಟಿ ಸಮಸ್ಯೆಯೋ ಕೋ ದೂರ್ ಕರ್ಕೆ ಬಿ ಭಾಜಪಾ ಸರ್ಕಾರ ಉನ್ತಿ ಚಿಂತಾ ಕಾ ಸ್ಥಾಯಿ ಸಮಾಧಾನ ಕರ್ ರಹಿ ಹೈ. ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಕೆ ತಹತ್ ಕರ್ನಾಟಕಾ ಕೆ ಕಿಸಾನೋ ಕೆ ಬ್ಯಾಂಕ್ ಖಾತೋ ಮೇ 12,000 ಕರೋಡ್ ರೂಪಾಯಿ सीधे ट्रांसफर किए गए हैं. यहां मंडिया के भी 3.25 लाख किसानों के बैंक खातों में 600 करोड़ रुपए केंद्र की भाजपा सरकार ने भेजे हैं. ರೈತರ ಸಣ್ಣ ಸಣ್ಣ ಸಮಸ್ಯೆಗಳಿಗೂ ಕೂಡ ದೂರ ಮಾಡುವಂತಹ ಪ್ರಯತ್ನವನ್ನ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಶಾಶ್ವತ ಪರಿಹಾರದ ಮೂಲಕ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದೆ. ಪಿಎಂ ಕಿಸಾನ್ ಸಮ್ಮಾನ್ ನಿಧಿಯ ಮೂಲಕ ಕರ್ನಾಟಕದ ರೈತರಿಗೆ ರೈತರ ಬ್ಯಾಂಕ್ ಖಾತೆಗಳಿಗೆ 12,000 ಕೋಟಿಗಿಂತಲೂ ಅಧಿಕವಾದಂತಹ ಹಣ ನೇರವಾಗಿ ಅವರ ಖಾತೆಗೆ ಜಮೆಯಾಗಿದೆ. ಈ ಮಂಡ್ಯದಲ್ಲಿಯೂ ಕೂಡ 3.25 ಲಕ್ಷ ರೈತರ ಖಾತೆಗಳಿಗೆ 600 ಕೋಟಿ ರೂಪಾಯಿಗಿಂತಲೂ ಅಧಿಕ ಕೇಂದ್ರ ಸರ್ಕಾರ ನೀಡಿದೆ. ವೈಸೆ ಮೈ ಭಾಜಪಾ ಕಿ ಕರ್ನಾಟಕ ಕಿ ಸರ್ಕಾರ ಕಾ ಏಕ್ ಔರ್ ಬಾತ್ ಕೆ ಲಿಯೆ ಬಿ ಪ್ರಶಂಸಾ ಕರೂಂಗಾ. ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಮೇ ಕೇಂದ್ರ ಸರ್ಕಾರ ಜೋ 6,000 ರೂಪಾಯಿ ಭೇಜ್ತಿ ಹೈ ಕರ್ನಾಟಕ ಸರ್ಕಾರ ಉಸ್ಮೇ 4,000 ರೂಪಾಯಿ ಔರ್ ಜೋಡ್ ದೇತಿ ಹೈ. यानी डबल इंजन सरकार में किसानों को डबल लाभ हो रहा है, उनकी समस्याओं का समाधान हो रहा है. ನಾನು ಒಂದು ಮಾತಿಗಾಗಿ ಕರ್ನಾಟಕದ ಸರ್ಕಾರವನ್ನ ಅಭಿನಂದಿಸುತ್ತೇನೆ. ಪಿಎಂ ಕಿಸಾನ್ ಸಮ್ಮಾನ ನಿಧಿಯ ಜೊತೆಗೆ ಕೇಂದ್ರ ಸರ್ಕಾರದ 6,000 ಜೊತೆಗೆ ಕರ್ನಾಟಕದ ಸರ್ಕಾರವು 4,000 ರೂಪಾಯಿಯನ್ನ ಜೋಡಿಸಿ ನೀಡುತ್ತಿದೆ. ಈ ಕಾರಣಕ್ಕೆ ಡಬಲ್ ಇಂಜಿನ್ ಸರ್ಕಾರದ ಕಾರಣಕ್ಕೆ ರೈತರಿಗೆ ಡಬಲ್ ಲಾಭ ಆಗ್ತಾ ಇದೆ, ಅವರ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಇದೆ. ಕರ್ನಾಟಕಕ್ಕೆ
सक्करे नगर मधुर मंड्य के हमारे गन्ना किसानों को दशकों से एक और समस्या का सामना करना पड़ता था। गन्ने की पैदावार ज्यादा हो तो भी मुसीबत, गन्ना कम पैदा हो तो भी मुसीबत। इस वजह से चीनी मिलों पर गन्ना किसानों का बकाया सालों साल चलता रहता था। कर्नाटक दा सक्करे नगर मधुरम मंड्या का मंड्या दा कब्बू बेळेगाररिगे दशकगळिंद ओंदु समस्ये यावागलू एदुरिसबेकागुत्तदे। कब्बू बेळे हेच्चादागलू समस्ये, कब्बू बेळे कडिमेयादागलू समस्ये। ई कारणक्के ಸಕ್ಕರೆಯ ಕಾರ್ಖಾನೆಗಳ ಮೇಲೆ ಕಬ್ಬು ಬೆಳೆಗಾರರ ಅವಲಂಬನೆ ನಡೀತಾ ಇರ್ತಿತ್ತು। ಈ ಸಮಸ್ಯಾ ಕಾ ಕೋಯಿ ನ ಕೋಯಿ ಸಮಾಧಾನ ಕರ್ನಾ ತೋ ಜರೂರಿ ಥಾ। ಕಿಸಾನೋ ಕೆ ಹಿತ್ ಕೋ ಪ್ರಾಥಮಿಕತಾ ದೇನೆ ವಾಲಿ ಭಾಜಪಾ ಸರ್ಕಾರ ನೆ ಏಕ್ ರಾಸ್ತಾ ಚುನಾ ಇಥೆನಾಲ್ ಕಾ। ಹಮ್ನೆ ತಯ್ ಕಿಯಾ कि गन्ने से बनने वाले इथेनॉल का उत्पादन बढ़ाएंगे, यानी गन्ने की ज्यादा पैदावार होने पर उससे इथेनॉल बनाया जाएगा, इथेनॉल से किसान की आय सुनिश्चित की जाएगी। ई समस्येगे ಒಂದು ಪರಿಹಾರವನ್ನ ಹುಡುಕುವಂತದ್ದು ಅಗತ್ಯ ಇತ್ತು। ರೈತರ ಹಿತಕ್ಕೆ ಪ್ರಾಥಮಿಕತೆಯನ್ನು ನೀಡುವಂತಹ ಬಿಜೆಪಿ ಸರ್ಕಾರ ಒಂದು ಉಪಾಯವನ್ನ ಇಥೆನಾಲ್ ಉತ್ಪಾದನೆಯ ಮೂಲಕ ಹುಡುಕಿತು। ನಾವು ನಿಶ್ಚಯ ಮಾಡಿದೆವು, ಕಬ್ಬಿನಿಂದ ಉತ್ಪಾದನೆ ಆಗುವಂತಹ ಇಥೆನಾಲ್ನ ಉತ್ಪಾದನೆಯನ್ನ ಹೆಚ್ಚಿಗೆ ಮಾಡುತ್ತೇವೆ। ಅಂದರೆ ಕಬ್ಬಿನಿಂದ ಹೆಚ್ಚಿನ ಉತ್ಪತ್ತಿಯನ್ನ ಮಾಡುವುದರ ಮೂಲಕ ಇಥೆನಾಲ್ನ ಹೆಚ್ಚಿನ ಉತ್ಪಾದನೆ ಜೊತೆಗೆ ಕಬ್ಬು ಬೆಳೆಗಾರರಿಗೆ ಹೆಚ್ಚಿನ ಸುಸ್ಥಿರ ಅಭಿವೃದ್ಧಿ ಇದರಿಂದ ಸಾಧ್ಯ। ಪಿಛಲೆ ವರ್ತ ಹೀ ದೇಶ್ ಕಿ ಚಿನ್ನಿ ಮಿಲೋ ನೆ 20,000 ಕರೋಡ್ ರೂಪಾಯಿ ಕಾ ಇಥೆನಾಲ್ ತೇಲ್ ಕಂಪನಿಯೋ ಕೋ ಬೇಚಾ। ಇಸ್ಸೆ ಗನ್ನಾ ಕಿಸಾನೋ ಕೋ ಸಮಯ ಪರ್ ಭುಕ್ತಾನ್ ಕರ್ನೆ ಮೇ ಮದದ್ ಮಿಲಿ ಹೈ। 13-14 के बाद से लेकर पिछले सीजन तक 17,000 करोड़ रुपए का इथेनॉल चीनी मिलों से खरीदा गया है। ये पैसा गन्ना किसानों तक पहुंचा है। ಕಳೆದ ವರ್ಷ ದೇಶದ ಸಕ್ಕರೆ ಕಾರ್ಖಾನೆಗಳಿಂದ 20,000 ಕೋಟಿ ರೂಪಾಯಿಯ ಇಥೆನಾಲ್ ಅನ್ನು ತೈಲ ಕಂಪನಿಗಳಿಗೆ ಮಾರಾಟ ಮಾಡಿದೆ। ಇದರಿಂದಾಗಿ ಕಬ್ಬು ಬೆಳೆಗಾರರ ಸಮಯಕ್ಕೆ ಸರಿಯಾಗಿ ಹಣವನ್ನು ಪಾವತಿಸುವುದಕ್ಕೆ ಸಹಾಯವಾಗಿದೆ। 2013-14 ನಂತರ ಕಳೆದ ಸೀಸನ್ ವರೆಗೂ 70,000 ಕೋಟಿ ರೂಪಾಯಿಯ ಇಥೆನಾಲ್ ಚೀನಾ ಸಕ್ಕರೆ ಕಾರ್ಖಾನೆಗಳಿಂದ ಕ್ರಯಕ್ಕೆ ತೆಗೆದುಕೊಂಡಿದೆ। ಈ ಹಣ ಕಬ್ಬು ಬೆಳೆಗಾರರಿಗೆ ತಲುಪಿದೆ। ಈ ವರ್ಷಕ್ಕೆ ಕೇಂದ್ರ ಸರ್ಕಾರಕ್ಕೆ ಬಜೆಟ್ ಮೇಲೆ ಕಿಸಾನೋಕ್ಕೆ ಲಿಯೆ ವಿಶೇಷ ರೂಪಸೆ ಗನ್ನಾ ಕಿಸಾನೋಕ್ಕೆ ಲಿಯೆ ಅನೇಕ ಪ್ರಾವಧಾನ ಕಿಯೆ ಗಯೆ ಹೈ। ಸುಗರ್ ಕೋಆಪರೇಟಿವ್ಸ್ ಕೆ ಲಿಯೆ 10,000 ಕರೋಡ್ ರೂಪಾಯಿ ಕಿ ಮದದ್ ಹೋ, ಟ್ಯಾಕ್ಸ್ ಮೇ ಛೂಟ್ ಹೋ, ಇಸ್ಸೆ ಗನ್ನಾ ಕಿಸಾನೋಕ್ಕೆ ಲಾಭ ಹೋಗಾ। ಈ ವರ್ಷವೂ ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ರೈತರಿಗಾಗಿ ವಿಶೇಷವಾಗಿ ಕಬ್ಬು ಬೆಳೆಗಾರರಿಗೆ ಅನೇಕ ಯೋಜನೆಗಳನ್ನು ಘೋಷಣೆ ಮಾಡಿದೆ। ಸಕ್ಕರೆಯ ಸಹಕಾರಿ ಸಂಘಗಳಿಗೆ 10,000 ಕೋಟಿ ರೂಪಾಯಿಯ ಸಹಾಯಧನ, ತೆರಿಗೆಯಲ್ಲಿ ರಿಯಾಯಿತಿ, ಇದರಿಂದ ಕಬ್ಬು ಬೆಳೆಗಾರರಿಗೆ ಲಾಭವಾಗಲಿದೆ। ಹಮಾರ ದೇಶ अवसरों की धरती है। दुनिया भर के लोग
अपनी संभावनाएं तलाश रहे हैं। 2022 में भारत में रिकॉर्ड विदेशी निवेश आया। इसका सबसे बड़ा लाभ ये हमारे कर्नाटका को हुआ। कोरोना काल के बावजूद कर्नाटका में लगभग 4 लाख करोड़ रुपए का निवेश हुआ है। ये डबल इंजन सरकार की मेहनत दिखाता है। इवत्तु नम्म देश अवकाशगळ भूमियागि परिवर्तने आगिदे। जगत्तिन एल्ल जनरु भारतदल्लि तम्म अवकाशगळ हुडुकाटवन्न माडुत्ता इद्दारे। 2022 ರಲ್ಲಿ ಭಾರತದಲ್ಲಿ ವಿದೇಶಿ ಹೂಡಿಕೆ ಬಂದಿದೆ, ದಾಖಲೆ ಪ್ರಮಾಣದಲ್ಲಿ ಬಂದಿದೆ। ಇದರ ದೊಡ್ಡ ಲಾಭ ಕರ್ನಾಟಕಕ್ಕೆ ಆಗಲಿದೆ। ಕರ್ನಾಟಕ ಕೊರೋನಾ ಕಾಲದ ಹೊರತಾಗಿಯೂ ಕರ್ನಾಟಕದಲ್ಲಿ ಸುಮಾರು 4 ಲಕ್ಷ ಕೋಟಿ ರೂಪಾಯಿಯ ಹೂಡಿಕೆ ಆಗಿದೆ। ಇದು ಡಬಲ್ ಎಂಜಿನ್ ಸರ್ಕಾರದ ಪರಿಶ್ರಮದ ಪರಿಶ್ರಮವನ್ನು ತೋರಿಸುತ್ತದೆ। ಕರ್ನಾಟಕ ಮೇ ಐಟಿ ಕೆ ಅಲಾವಾ ಬಯೋಟೆಕ್ನಾಲಜಿ ಸೆ ಲೇಕರ್ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ತಕ್ ಹರ್ ಸೆಕ್ಟರ್ ಕಾ ವಿಸ್ತಾರ ಹೋ ರಹಾ ಹೈ। ಡಿಫೆನ್ಸ್ ಏರೋಸ್ಪೇಸ್ ಔರ್ ಸ್ಪೇಸ್ ಸೆಕ್ಟರ್ ಮೇ ಅಭೂತಪೂರ್ವ ನಿವೇಶ ಹೋ ರಹಾ ಹೈ। ಅಬ್ ಕರ್ನಾಟಕ ಇಲೆಕ್ಟ್ರಿಕ್ ವೆಹಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಮೇ ಭಿ तेजी से आगे बढ़ रहा है। कर्नाटक माहिती तंत्रज्ञान होरतागी बयोटेक्नोलॉजी प्रारंभगोंडु रक्षणा उत्पादनेयल्लियू वलयदल्लियू विस्तारवन्न वेगवन्न पड़दिदे। रक्षणा वलय विमान वलय अदे रीति बाह्याकाशगळ वलयदल्लि अभूतपूर्ववादंतह हूडिके आगता इदे। ಇವತ್ತು ಕರ್ನಾಟಕ ವಿದ್ಯುತ್ ವಾಹನಗಳ ತಯಾರಿಕೆಗೆ ಬಹಳ ವೇಗವನ್ನ ನೀಡಿದೆ। ಡಬಲ್ ಇಂಜಿನ್ ಸರ್ಕಾರ ಕೆ ಇನ್ ಪ್ರಯಾಸೋ ಕೆ ಬೀಚ್ ಕಾಂಗ್ರೆಸ್ ಔರ್ ಉನ್ಕೆ ಸಾಥಿ ಕ್ಯಾ ಕರ್ ರಹೆ ಹೈನ್। ಕಾಂಗ್ರೆಸ್ ಕೆ ತೋ ಏಕ್ ಕಾಮ್ ಲಿಯಾ ಹೈ ಸರ್ ಪೆ। ಕಾಂಗ್ರೆಸ್ ಮೋದಿ ಕಿ ಕಬ್ರ ಖೋದನೆ ಕಾ सपना देख रही है। कांग्रेस मोदी की कब्र खोदने में बिजी है और मोदी बेंगलुरु मैसूरु एक्सप्रेस वे बनाने में बिजी है। कांग्रेस मोदी की कब्र खोदने में व्यस्त है और मोदी गरीब का जीवन आसान बनाने में व्यस्त है। ಡಬಲ್ ಎಂಜಿನ್ ಸರ್ಕಾರ ಈ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ರೆ ಕಾಂಗ್ರೆಸ್ ಏನು ಮಾಡ್ತಾ ಇದೆ? ಕಾಂಗ್ರೆಸ್ ಮೋದಿಯ ಸಮಾಧಿಯನ್ನ ಮಾಡುವಂತಹ ಕನಸನ್ನ ಕಾಣ್ತಾ ಇದೆ। ಕಾಂಗ್ರೆಸ್ ಮೋದಿಯ ಸಮಾಧಿಯನ್ನ ಅಗಿಯುವಂತಹ ಕೆಲಸದಲ್ಲಿ ಬ್ಯುಸಿಯಾಗಿದ್ರೆ ಮೋದಿ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಅನ್ನ ಮಾಡುವ ದಿಕ್ಕಿನಲ್ಲಿ ಬ್ಯುಸಿಯಾಗಿದ್ದಾರೆ। ಕಾಂಗ್ರೆಸ್ ಮೋದಿಯ ಸಮಾಧಿಯನ್ನ ಮಾಡುವುದರಲ್ಲಿ ವ್ಯಸ್ತವಾಗಿದ್ದರೆ ಮೋದಿ ಬಡವರ ಜೀವನವನ್ನ ಸುಧಾರಣೆ ಮಾಡುವುದರಲ್ಲಿ ವ್ಯಸ್ತರಾಗಿದ್ದಾರೆ। ಮೋದಿ ಕಿ ಕಬ್ರ ಖೋದನೆ ಕಾ ಸಪನಾ ದೇಖ್ ರಹೆ ಕಾಂಗ್ರೆಸಿಯೋ ಕೋ पता नहीं है कि देश की करोड़ों माताओं बहनों बेटियां देश के लोगों का आशीर्वाद मोदी का सबसे बड़ा सुरक्षा कवच है। मोदी अवर समाधिया अगेयुके कनसन्ना काणुवा कांग्रेसिगरिगे गोत्तिल्ला। देशद तायंदिरु सहोदरियरु ಹೆಣ್ಣು ಮಕ್ಕಳು ಈ ದೇಶದ ಮಹಾಜನತೆಯ ಆಶೀರ್ವಾದ ಮೋದಿಯ ರಕ್ಷಾ ಕವಚವಾಗಿ ನಿಂತಿದೆ। ಕರ್ನಾಟಕಕ್ಕೆ ತೇಜ್ ವಿಕಾಸಕ್ಕೆ
डबल इंजन सरकार जरूरी है। मैं फिर मंड्या की जनता का इस भव्य आयोजन के लिए, भव्य सत्कार के लिए, आपके आशीर्वाद के लिए हृदय से आपका आभार व्यक्त करता हूं। आप सभी को विकास के प्रोजेक्ट के लिए बहुत बहुत बधाई देता हूं। कर्नाटक वेगद विकास के डबल इंजन सरकार अगत्य इदे। नानु मत्ते मंड्याद जनते गे भव्य कार्यक्रम आयोजने गे निम्म हृत्पूरक वादंतह स्वागत के हृदयपूरक वागी नानु प्रणामगलन्न सल्लिस्तेने। नम्मेल्लर विकासद योजने गलिगे निमगे मत्ते मत्ते अभिनंदनेगलन्न सल्लिस्तेने। धन्यवाद। भारत माता की जय। भारत माता की जय। भारत माता की जय। भारत माता की जय। बहुत बहुत धन्यवाद। स्फूर्तिदायक नुडिगळिगागि माननीय प्रधानमंत्री जी श्री नरेंद्र मोदी अवरिगे नम्म हृत्पूर्वक धन्यवादगळु। हमारे हृदय पूर्वक धन्यवाद प्रधानमंत्री श्री नरेंद्र मोदी जी के लिए। आप सबकी तरफ से हृदय पूर्वक नमन और नमस्कार। ಮತ್ತು ಇದನ್ನ ಭಾಷಾಂತರಗೈದ ಮಾನ್ಯ ಎಂಎಲ್ಸಿ ಶ್ರೀ ಪ್ರತಾಪ್ ಸಿನ್ಹ ನಾಯಕ ಅವರಿಗೂ ಸಹ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು। ಸಮಾರಂಭವನ್ನ ಚಂದ ಮಾಡಿಕೊಟ್ಟ ಪ್ರತ್ಯಕ್ಷ तो ये सीधा प्रसारण आप कर्नाटक के मंड्या से देख रहे थे, जहाँ पर प्रधानमंत्री नरेंद्र मोदी संबोधित कर रहे थे जनता को। प्रधानमंत्री नरेंद्र मोदी ने कर्नाटक